ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಅತಿಥಿಗಳು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಕ್ಕ ಶರಣು ಶರಣಾರ್ಥಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಅತ್ಯಂತ ಬಿಸಿ ಬಿಸಿಯಾದಂತಹ ಚರ್ಚೆ ಇಡೀ ಭಾರತ ದೇಶದಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲೂ ಅದರ ಪ್ರಭಾವ ಇದ್ದಿದ್ದೆ. ಈ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜೂನ್, ಜುಲೈ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳೇನಿದೆ ಅತ್ಯಂತ ಒಂದು ಹೆಚ್ಚು ಮಳೆ ಬೀಳುವಂತಹ ಸಮಯ. ಇಡೀ ಭಾರತ ದೇಶದಲ್ಲಿ ವರ್ಷ ಋತು ಈ ಮಾನ್ಸೂನಿನ ಪ್ರಭಾವ ಇದ್ದೇ ಇರುತ್ತೆ. ಎಲ್ಲ ಕಡೆ ಜೋರಾದಂತಹ ಮಳೆ ಪ್ರಭಾವದಿಂದ ಹಲವಾರು ತೀರ್ಥಕ್ಷೇತ್ರಗಳು ಮುಳುಗಿ ಹೋಗಿದೆ. ದೇವಸ್ಥಾನದಲ್ಲಿ ನೀರು ತುಂಬಿಕೊಂಡಿದೆ. ಈ ಮಾಧ್ಯಮಗಳು ಅದನ್ನು ತುಂಬ ಬಿಂಬಿಸ್ತಾ ಇದೆ, ಅದನ್ನು ದೊಡ್ಡ ಪ್ರಚಾರ ಥರ ಮಾಡ್ತಾ ಇದ್ದಾನೆ. ದೇವರೇ ಮುಳುಗಿ ಹೋಗಿದ್ದಾನೆ, ದೇವಸ್ಥಾನವೇ ಮುಳುಗಿ ಹೋಗಿದೆ, ಈ ಥರ ಚರ್ಚೆಗಳು ಬರ್ತಾ ಇದೆ. ಟಿ ವಿನಲ್ಲಿ ನಾವು ಟೈಟಲ್ಸ್ಗಳನ್ನು ನೋಡ್ತಾ ಇದ್ದೀನಿ, ದೇವಸ್ಥಾನ ಮುಳುಗಿ ಹೋಗಿದೆ, ದೇವರೇ ಮುಳುಗಿ ಹೋಗಿದ್ದಾನೆ. ಶರಣರ ವಿಚಾರದಲ್ಲಿ ದೇವರು ಅಂದರೆ ಏನು, ದೇವಸ್ಥಾನ ಅಂದರೆ ಏನು, ಈ ಒಂದು ಪ್ರಕೃತಿ ವಿಕೋಪವನ್ನು ನಾವು ಯಾವ ದೃಷ್ಟಿಯಲ್ಲಿ ನೋಡಬಹುದಕ್ಕ? ತುಂಬ ಸಮಂಜಸವಾದಂಥ, ಸಂಯೋಚಿತವಾದಂಥ ಪ್ರಶ್ನೆ ಕೇಳಿದಿರಿ. ಯಾಕಂದರೆ ಭಾರತ ಬಿಡಿ, ಕರ್ನಾಟಕದಲ್ಲಿ ಎಂದೂ ಕಂಡರಿಯದಂಥ ಪ್ರವಾಹ ಅದು ಹೇಗಾಗಿದೆ ಅಂದರೆ, ನನ್ನ ಊರೇ ಹುಟ್ಟೂರು ಬೆಳಗಾವಿ ಪೂರ್ತಿ ಮುಳುಗಿ ಹೋಗ್ಬಿಟ್ಟಿದೆ. ನದಿ ಯಾವುದು, ರಸ್ತೆ ಯಾವುದು, ಹೊಲ ಯಾವುದು, ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಗೂ ಜಲಮಯ ಆಗೋಗ್ಬಿಟ್ಟಿದೆ. ಈ ಜಲಮಯ ಆಗಕ್ಕೆ ಕಾರಣ ಹಲವು ಇದೆ, ಅದನ್ನು ಆಮೇಲೆ ಚರ್ಚೆ ಮಾಡೋಣ. ಇವರೇನು ದೇವರೇ ಮುಳುಗಿ ಹೋಗಿದ್ದಾನೆ, ಇನ್ನು ಕಾಪಾಡೋರು ಯಾರು ಅಂತ ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ಅದಕ್ಕೆ ಮೊದಲು ಚರ್ಚೆ ಮಾಡೋಣ. ದೇವರೇ ಮುಳುಗಿ ಹೋಗಿದ್ದಾನೆ ಅಂದರೆ, ನಮ್ಮ ತೀರ್ಥ ಕ್ಷೇತ್ರಗಳು ಯಾವುದೇ ಇಟ್ಕೊಳ್ಳಿ, ತೀರ್ಥಕ್ಷೇತ್ರಗಳು ಯಾವಾಗಲೂ ನದಿ ಪಕ್ಕಕ್ಕಿರುತ್ತೆ. ಆಮೇಲೆ ಯಾವುದೇ ಒಂದು ಸಿವಿಲೈಸೇಷನ್ ಸಂಸ್ಕೃತಿಯನ್ನ ತಗೊಳ್ಳಿ, ಅದು ನದಿ ಪಕ್ಕಕ್ಕೆ. ಹರಪ್ಪ ಮಹೇಂದ್ರಜೋದರೆಲ್ಲವೂ ಗಂಗಾ ನದಿ ಪಕ್ಕನೇ. ಸಿಂಧೂ ನದಿ, ಗಂಗಾ ನದಿ ಎಲ್ಲದೂ ತಗೊಳ್ಳಿ, ಎಲ್ಲಿ ದೊಡ್ಡ ದೊಡ್ಡ ನದಿಗಳಿದೆಯೋ ಅದ್ರ ಪಕ್ಕಕ್ಕೆ ಎಲ್ಲ ಜನನಿ ನಾಗರಿಕತೆ ಬೆಳ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಏನಂದ್ರೆ, ನೀರಿಲ್ಲದೆ ನಾವು ಕೇವಲ 3 ದಿನ ಮಾತ್ರ ಬದುಕಬಹುದು. ಅದಕ್ಕೆ ಅಥರ್ವ ವೇದದಲ್ಲಿ ಜೀವಜಲ ಅಂತಾರೆ. ನೀರಿಲ್ಲದೆ ಬದುಕಕ್ಕೆ ಆಗೋದಿಲ್ಲ. ಆದರೆ ಇವರು ಬೊಬ್ಬೆ ಹೊಡ್ಕೋತಾ ಇದ್ರಲ್ಲ, ದೇವರೇ ಮುಳುಗಿ ಹೋಗ್ಬಿಟ್ಟಿದ್ದಾನೆ, ಇನ್ನು ಮನುಷ್ಯರೇನು ಗತಿ ಅಂತಂದು, ಅದು ದೇವರು ಮುಳುಗಿ ಹೋಗಿಲ್ಲ. ಯಾಕಂದರೆ ದೇವರು ಅಂತನ್ನೋದ್ರ ಶರಣರ ಕಲ್ಪನೆ ಬೇರೆ. ಅಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವ ತಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಅವ್ರು ಹೇಳ್ತಾರೆ. ಅಂದರೆ ನೀವು ಜಗತ್ತಿನಲ್ಲಿ, ವಿಶ್ವದಲ್ಲಿ, ಇಡೀ ಯೂನಿವರ್ಸ್ನಲ್ಲಿ ಎಲ್ಲೇ ನೋಡಿದರೂ ಕೂಡ ದೇವರು ಪಸರಿಸ್ತಾನೆ. ಹಾಗಾಗಿ ಆ ದೇವರನ್ನು ನಾವು ಬರೀ ಗುಡಿಯಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ದೇವರೇ ಮುಳುಗಿ ಹೋಗ್ದ ಅಂತಲ್ಲ, ಇಡೀ ವಿಶ್ವ ಮುಳುಗಿದೆನಾ? ಇಲ್ಲ. ಹಾಗಾಗಿ ದೇವರು ಮುಳುಗಿದಾನೆ ಅಂತ ಹೇಳೋದು ತಪ್ಪಾಗತ್ತೆ. ಇದಲ್ಲದೇ ಇನ್ನೊಂದೇನಂದರೆ, ಇಡೀ ವಿಶ್ವದ ಸ್ವರೂಪವನ್ನು ಒಂದು ಚುಳುಕಾಗಿ, ಮಿನಿಯೇಚರ್ ಆಗಿ, ಇಷ್ಟಲಿಂಗವನ್ನಾಗಿ ಬಸವಣ್ಣನವರು ಕೈಯಲ್ಲಿ ಕೊಟ್ಟರು ಶರಣರಿಗೆ. ಆದರೆ ಮಿಕ್ಕವರಿಗೆ ಪ್ರಾಥಮಿಕವಾಗಿ ವಿಶ್ವವ್ಯಾಪಿಯಾದಂಥ ಸೃಷ್ಟಿಕರ್ತನನ್ನು ನೋಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅವರವರ ಕಲ್ಪನೆಯ ಪ್ರಕಾರ ಅವರು ಲಿಂಗವನ್ನೋ ಮೂರ್ತಿಯನ್ನೋ ಇನ್ನೇನನ್ನೋ ಮಾಡಿಕೊಂಡು ಗುಡಿ ಕಟ್ಟಿಬಿಟ್ಟು ಅಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಗುಡಿ ಗುಂಡಾರಗಳನ್ನು ಕಟ್ಟಿದವರು ಮನುಷ್ಯರು, ಅದು ದೇವರಲ್ಲ. ದೇವರ ಸ್ವರೂಪವನ್ನು ಅವರು ಅದರಲ್ಲಿ ಕಾಣ್ತಾ ಇದ್ದಾರೆ ಹೊರತಾಗಿ ಅದು ದೇವರಲ್ಲ, ದೇವರೇ ಮುಳುಗಿ ಹೋದ ಅಂತ ಹೇಳೋದು ತಪ್ಪಾಗತ್ತೆ. ಹಾಗಾಗಿ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದ್ದು, ಯಾವಾಗಲೂ ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸ್ಬಿಟ್ಟು ದೇವರೇ ಮುಳುಗಿ ಹೋದ್ಮೇಲೆ ನಿಮ್ಮ ಗತಿ ಏನು ಅಂತ ಅವರಲ್ಲಿ ಒಂದು ಭಯ ಹುಟ್ಟಿಸೋದು ತಪ್ಪು. ಇದು ಮೊದಲೇದು. ಎರಡನೇದು, ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ ದೇವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಜನರು ದೇವ್ರಿಗೆ ಯಾಕೆ ಹಿಡಿ ಶಾಪ ಹಾಕ್ಬೇಕು? ಈಗ ಮಹಾಪುರ ಬರಕ್ಕೆ ದೇವ್ರ ಕಾರಣನ ಅಲ್ಲ, ಇದಕ್ಕೆ ನಾವೇ ಕಾರಣರು. ಹೇಗೆ ಅಂತ ಗೊತ್ತಾ ನಿಮಗೆ? ಈ ಪ್ರಕೃತಿಯ ನಿಯಮಗಳನ್ನು ನಾವು ಮುರಿತಾ ಇದ್ದೀವಿ. ಇಲ್ಲ, ಪ್ರಕೃತಿ ನಿಯಮ ಅಂತಲ್ಲ, ಭೂಮಿಗೆ ಸುತ್ತಲೂ 80%-90% ನೀರಿನ ಅಂಶ ಇದೆ.
ಅದು ಸಮುದ್ರ ಆಗಲಿ, ಮಹಾಸಾಗರಗಳಾಗಲಿ, ನದಿಗಳಾಗಲಿ, ಆ ಕೆರೆಗಳಾಗಲಿ ಅಥವಾ ಯಾವುದೇ ಆಗಲಿ, ಭೂಮಿ ಸುತ್ತಲೂ ನೀರಿದೆ. ಆ ನೀರು ಭೂಮಿಯನ್ನು ತಂಪಾಗಿಡುತ್ತೆ. ಇನ್ನೊಂದು ಭೂಮಿಯನ್ನು ತಂಪಾಗಿಡೋದು ಯಾವುದು ಅಂದರೆ ಮರಗಳು. ಎಲ್ಲಿ ಮರಗಳು ಹೆಚ್ಚಾಗಿರುತ್ತೋ ಅಲ್ಲಿ ತಂಪಾಗಿರುತ್ತೆ. ನಮ್ಮ ಸೀಸನ್ಗಳು ಬೇರೆಯವ್ರಿಗೆಲ್ಲ ಕೇವಲ 2-3 ಸೀಸನ್, ಸಮ್ಮರು, ವಿಂಟರು, ರೇನಿ ಸೀಸನ್ ಬಿಟ್ಟರೆ ಅವ್ರಿಗಿಲ್ಲ. ಆದರೆ ನಮ್ಮ ದೇಶದಲ್ಲಿ 6 ಋತುಗಳಿದೆ. ಆ 6 ಋತುಗಳು ಕೂಡ ಋತುವಿಗೆ ಸರಿಯಾಗಿ ಇಂತಿಂಥ ಮಳೆ ಇಂಥ ಸಮಯಕ್ಕೆ ಬರುತ್ತೆ ಅಂತಂದು. ಈಗ ಬಂದಿರೋದು ಮಳೆಗೂ ಕೂಡ ಹೆಸರು ಇದೆ, ನಮ್ಮಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಇದೆ. ಹಾಗಾದರೆ ಈಗ ಮಳೆ ಯಾಕೆ ವಿಪರೀತ ಆಗುತ್ತೆ, ಕಡಿಮೆ ಆಗುತ್ತೆ? ಒಂದು, ಮಳೆ ಕಡಿಮೆ ಆಗಿ ಅನಾವೃಷ್ಟಿ ಆಗ್ಬೋದು, ಬರಗಾಲ ಬರ್ಬೋದು. ಇಲ್ಲ, ಮಳೆ ಜಾಸ್ತಿಯಾಗಿ ಅತಿವೃಷ್ಟಿ ಆಗಿಬಿಟ್ಟು ಎಲ್ಲ ಮುಳುಗಡೆ ಆಗ್ಬೋದು. ಇವೆರಡಕ್ಕೂ ಕಾರಣ, ಪ್ರಕೃತಿಯ ವಿಕೋಪಕ್ಕೆ ಕಾರಣ ಯಾವ್ದು ಗೊತ್ತಾ? ಅದೇ ನಮ್ಮ ದುರಾಸೆ, ನಾವು ಮರಗಳನ್ನು ಕಡಿಯುವಂಥದ್ದು. ನಿಜ, ನಾವು ದುರಾಸೆಯಿಂದ ನಮ್ಮ ದುಃಖಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವಿ. ಮರಗಳನ್ನು ಕಡಿತಾ ಇದ್ದೀವಿ. ಎಲ್ಲಿ ಮರಗಳು ಇರುತ್ತೋ ಅಲ್ಲಿ ಮಳೆ ಚೆನ್ನಾಗಿರುತ್ತೆ. ಎಲ್ಲಿ, ಅದರಲ್ಲೂ ಈ ಬಿದಿರಿನಂಥ ಬೆಳೆದಿರುತ್ತಲ್ಲ, ಅಲ್ಲಿ ಭೂಕುಸಿತ ಆಗಲ್ಲ. ಈಗ ಏನಾಗಿದೆ ಅಂದರೆ, ವಿಶ್ವವ್ಯಾಪಿಯಾಗಿ ಅಂದರೆ ಭೂಮಂಡಲದ ತಾಪಮಾನ ಹೆಚ್ಚಾಗ್ತಾ ಇದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ಇಡೀ ವಿಶ್ವವೇ ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಾರ್ಮಿಂಗ್ ಅಂತ ಒದ್ದಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ನಾವು ಆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳದೇ ಇದ್ದರೆ, ಅದನ್ನು ಬಿಟ್ಟು ನಾವು ದೇವ್ರಿಗೆ ಶಾಪ ಹಾಕದೆ, ಇಡೀ ಶಾಪ ಹಾಕದೆ ದೇವ್ರಿಗೆ ಬೈದೆ ಅಂದರೆ ಮೂರ್ಖತನ ಆಗುತ್ತೆ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಯಾಕಾಗುತ್ತೆ ಅನ್ನೋದು ಗೊತ್ತಾ? ಜನರು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂಥ ವಿಚಾರ ಇದು. ಏನು ಅಂತಂದರೆ, ಭೂಮಿಗೆ ಆಕಾಶದಿಂದ, ಸೂರ್ಯನಿಂದ ಕಿರಣಗಳು ಬರುತ್ತೆ. ಅದರಲ್ಲಿ ಅಲ್ಟ್ರಾ ವೈಲೆಟ್ಟು ಇರುತ್ತೆ, ಎಲ್ಲ ರೇಸ್ಗಳು ಇರುತ್ತೆ. ಅದನ್ನು ತಡೆಗಟ್ಟಬೇಕಾದಂಥದ್ದು ಒಂದು ಅಟ್ಮಾಸ್ಫಿರಿಕ್ ಇದಿರುತ್ತೆ. ಅದು ಬಂದು ಭೂಮಿಗೆ ಇದು ಮಾಡಿದಾಗ ಮಧ್ಯದಲ್ಲಿ ಮರಗಳಿದ್ದರೆ, ಎತ್ತೆತ್ತರ ಮರಗಳಿದ್ದರೆ ಅದು ಭೂಮಿಯನ್ನು ತಂಪಾಗಿಡುತ್ತೆ. ಆದರೆ ಮರಗಳನ್ನು ನಾವು ಕಡಿದಾಗ ಏನಾಗುತ್ತೆ, ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ. ಭೂಮಿಯ ತಾಪಮಾನ ಹೆಚ್ಚಾದರೆ ಭೂಮಿ ಮೇಲಿರುವಂಥ ಅಟ್ಮಾಸ್ಫಿಯರ್ ಅಂದರೆ ಈ ಗಾಳಿ ಏನಿರುತ್ತಲ್ಲ ಅದು ಕಾಯ್ದುಬಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಆವಾಗ ಆ ಗಾಳಿ ಇದ್ದಿದ್ದು ಇಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಅಲ್ಲಿ ಸಮುದ್ರದ ಮೇಲೆ ಏನಾಗುತ್ತೆ, ನೀರಿದ್ದಿದ್ದು ಅಬೆ ಆಗಿಬಿಟ್ಟು ಮೇಲೆ ಆಕಾಶಕ್ಕೆ ಹೋಗಿ ಮೋಡ ಆಗುತ್ತೆ. ಮೋಡ ಆದಮೇಲೆ ಅದು ಯಾವ ಕಡೆಗೆ ಪ್ರೆಷರ್ ಕಡಿಮೆ ಇರುತ್ತಲ್ಲ ಆ ಕಡೆಗೆ ಗಾಳಿ ಬೀಳಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಭೂಮಿಯ ತಾಪ ಹೆಚ್ಚಾದಾಗ, ಬಿಸಿಲು ಜಾಸ್ತಿ ಆದಾಗ ಇಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ. ಅಲ್ಲಿ ಸಮುದ್ರದಿಂದ ತಂಪಾದ ಗಾಳಿಯ ಜೊತೆಗೆ ಮೋಡಗಳು ಕೂಡ ಭೂಮಿ ಕಡೆಗೆ ಬರುತ್ತೆ. ಈ ಮನ್ಸೂನ್ ಆಗೋದು ಕೂಡ ಅದೇ ರೀತಿ. ಈ ಮನ್ಸೂನಿಗೆ ಈ ಮೋಡಗಳು ಬರಬೇಕಂದ್ರೆ ಯಾವಾಗ ತಾಪಮಾನ ಹೆಚ್ಚಾಗುತ್ತೋ ಹೆಚ್ಚೆಚ್ಚು ಸಮುದ್ರದ ನೀರು ಅಬೆಯಾಗಿ ಅದು ಆಕಾಶಕ್ಕೆ ಹೋಗಿ ಮೋಡ ಆಗಿ ನೀರು ತುಂಬಿದ ಕಾರ್ಮೋಡಗಳು ಮೊದಲು ಅಪ್ಪಳಿಸುವುದೇ ನಮ್ಮ ಕರಾವಳಿಗೆ. ಅದಕ್ಕೆ ಕೋಸ್ಟಲ್ ಏರಿಯಾ ಅಂತೀವಿ. ನೀವು ಯಾವುದೇ ವರ್ಷ ನೋಡಿ, ಈ ಸಲದ ಮನ್ಸೂನು ಕೇರಳಕ್ಕೆ ತಲುಪಿದೆ, ಕೇರಳಕ್ಕೆ 7 June ಬಂತು, ಇನ್ನು ಮುಂದೆ ಬೇರೆ ಕಡೆಗೆ ಬರುತ್ತೆ ಅಂತ ನಾವು ಓದ್ತಾ ಇರ್ತೀವಿ. ಹಾಂ, ಹೇಳ್ತಾ ಇರ್ತಾರೆ. ಇದು ಹವಾಮಾನ ಇಲಾಖೆಯವರು ಹೇಳ್ತಾ ಇರ್ತಾರೆ. ಆದರೆ ಈ ಸಲ ಏನಾಗಿದೆ ಅಂದರೆ, ಬರೀ ಕೇರಳ ಅಲ್ಲ, ಅಲ್ಲಿ ಗುಜರಾತಿಂದ ಹಿಡ್ಕೊಂಡು ಪೂರ್ತಿ ಮುಂಬೈ, ಕರ್ನಾಟಕ, ಕೇರಳ ಉದ್ದಕ್ಕೂ ಎಲ್ಲಾ ಕರಾವಳಿಯಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗಿದೆ. ಆಗಿದೆ, ಮೇಘ ಸ್ಫೋಟ ಆಗಿದೆ. ಮೇಘ ಸ್ಫೋಟ ಆಗೋದು ಉತ್ತರ ಭಾರತದಲ್ಲಿ. ಇದು ಮೇಘ ಸ್ಫೋಟ ಅಲ್ಲ, ಮೇಘಗಳೇ ಇಲ್ಲಿ ನೀರು ತುಂಬಿಕೊಂಡು ಬಂದಿವೆ. ಸೊ ಬರೋಡಾ ಮತ್ತೆ ಅಹಮದಾಬಾದು ಮತ್ತೆ ಗುಜರಾತ್ನಲ್ಲಿ ಹಲವು ನಗರಗಳಲ್ಲಿ ಮಳೆನೇ ಇರೋದಿಲ್ಲ, ಅಂಥಲ್ಲಿ ಕೂಡ ಮಹಾಪೂರ ಬಂದಿದೆ. ಮುಂಬೈನಲ್ಲಂತೂ ಪ್ರತಿ ವರ್ಷ ಬರುತ್ತೆ, ಈ ಸಲ ಒಂದು ದಿನದಲ್ಲಿ 100 mm ಮಳೆ ಆಗಿದೆ. ಇನ್ನ ಕರ್ನಾಟಕದಲ್ಲಿ ಮಳೆ ಸುರಿಯೋದ್ರ ಜೊತೆಗೆ ನದಿಗಳು ಉಕ್ಕಿ ಹರಿತಾ ಇವೆ. ಯಾಕೆ ಅಂತಂದ್ರೆ, ಈ ಮೋಡಗಳು ಬಂದಾಗ ಮೊದಲದನ್ನ ತಡೆಗಟ್ಟೋದೆ ನಮ್ಮ ಪಶ್ಚಿಮ ಘಾಟ್ಸ್. ಅದಕ್ಕೆ ನಾವು ಸಹ್ಯಾದ್ರಿ ಪರ್ವತಗಳು ಅಂತೀವಿ. ಈ ಸಹ್ಯಾದ್ರಿ ಪರ್ವತಗಳು ಆ ಮೋಡವನ್ನ ತಡೆದಾಗ ಮಳೆ ಸುರಿಯೋದೇ ಸಹ್ಯಾದ್ರಿಯ ಮೇಲೆ. ಮೊದಲು ಕರಾವಳಿ,
ಕರಾವಳಿಯಿಂದ ಸಹ್ಯಾದ್ರಿ. ಸಹ್ಯಾದ್ರಿಯಲ್ಲಿ ಮಳೆ ಸುರಿದಾಗ ಏನಾಗುತ್ತೆ? ನದಿಗಳು ಉಕ್ಕಿ ಹರಿಯುತ್ತೆ. ನಮಗೆ ಬರುವಂತಹ ಕರ್ನಾಟಕಕ್ಕೆ ಬರುವ ಈ ಕಡೆ ದಕ್ಷಿಣ ಕರ್ನಾಟಕದ ಕಪಿಲಾ ಮತ್ತು ಕಾವೇರಿ ಬಿಟ್ಟರೆ ಮಿಕ್ಕ ಎಲ್ಲ ನದಿಗಳು ಕೂಡ ವೆಸ್ಟರ್ನ್ ಘಾಟ್ಸಿಂದ ಬರೋದು. ದೂಧಗಂಗಾ, ವೇದಗಂಗಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣೆ, ಎಲ್ಲ ಭೀಮಾ ನದಿ ಎಲ್ಲವೂ ಕೂಡ ಪಶ್ಚಿಮ ಘಾಟಿಂದ ಬರೋದು. ಸೊ ಒಂದು ಕಡೆಗೆ ಸಹ್ಯಾದ್ರಿ ಪರ್ವತದ ಮೇಲೆ ಮಳೆ ಹೆಚ್ಚಾಗಿ ಸುರಿತಾ ಇದೆ, ಊರಲ್ಲೂ ಮಳೆ ಹೆಚ್ಚು ಸುರಿತಾ ಇದೆ. ಹಾಗಾಗಿ ಮಹಾಪೂರ ಬಂದಾಗ ಅದರ ಮೇಲೆ ಉರಿಯೋದ್ರ ಮೇಲೆ ತುಪ್ಪಕ್ಕೆ ಬೆಂಕಿಗೆ ತುಪ್ಪ ಹಾಕಿದಾಗೆ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆಯಾಗಿ ನಾವು ಮಳೆಗೆ ಇಲ್ದೇ ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ಕೊಯ್ನಾನಿಂದ ನೀರು ಬಿಡಿ ಅಂತ ನಾವು ಕೇಳ್ತಾ ಇದ್ವಿ. ಈಗ ಅವರು ಕೇಳದೇ ತಮ್ಮ ಡ್ಯಾಮಿಂದ ನೀರನ್ನು ಬಿಡ್ತಾ ಇದ್ದಾರೆ. ಯಾರೋ ಒಬ್ಬರು ಮೂರ್ಖರು ಹೇಳಿದರು, ಇದು ಕೇಂದ್ರದ ಸರ್ಕಾರಕ್ಕೆ ಹೇಳಿಬಿಟ್ಟು ಅಲ್ಲಿ ಮಹಾರಾಷ್ಟ್ರದಿಂದ ನೀರು ಬಿಡೋದನ್ನು ನಿಲ್ಲಿಸಿ ಅಂತಂದರು. ಇದಕ್ಕಿಂತ ಮೂರ್ಖತನದ ಮಾತು ಇನ್ನೊಂದಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ, ನಾವು ಡ್ಯಾಮ್ಗಳನ್ನು ಚೆಕ್ ಡ್ಯಾಮ್ಗಳನ್ನ ಯಾಕೆ ಕಟ್ತೀವಿ? ನೀರು ಹರಿದು ಸಮುದ್ರಕ್ಕೆ ಹೋಗಿ ಅದು ಸಮುದ್ರ ಪಾಲಾಗಬಾರ್ದು. ಅದರ ಪ್ರಯೋಜನ ನಮಗೆ ಮಳೆ ಇಲ್ಲದೆ ಇದ್ದಾಗ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆ ವ್ಯವಸಾಯಕ್ಕೆ ಪ್ರಯೋಜನ ಆಗಲಿ ಅಂತ ಡ್ಯಾಮ್ ಕಟ್ತೀವಿ. ಸೊ ಉತ್ತರ ಕರ್ನಾಟಕದ ಆಲ್ಮಟ್ಟಿ, ನಾರಾಯಣಪುರ, ಘಟಪ್ರಭಾ, ಮಲಪ್ರಭಾ, ಎಲ್ಲ ಹಿಡ್ಕಲ್ ಡ್ಯಾಮ್ ಎಲ್ಲದ ರೂವಾರಿ ನಮ್ಮ ದೊಡ್ಡಪ್ಪ. ಆ ದೊಡ್ಡಪ್ಪ ಎಸ್.ಜಿ. ಬಾಳೆಕುಂದ್ರಿ ಅಂತ ಎರಡನೇ ವಿಶ್ವೇಶ್ವರಯ್ಯ ಅಂತ ಹೆಸರು ಮಾಡಿದಂಥವರು. ಯಾಕೆ ಮಾಡಿದರು ಅಂದರೆ, ಸದಾ ಬರಗಾಲದಲ್ಲಿ ನಮ್ಮ ರೈತರು ಬೆಂದು ಹೋಗ್ತಾ ಇದ್ರು. ಎರಡು ಹೊತ್ತು ತಿನ್ನಕ್ಕಿರ್ತಾ ಇಲ್ಲ, ಗುಳೆ ಹೋಗಿ ಗೋವಾಕ್ಕೋ ಮಹಾರಾಷ್ಟ್ರಕ್ಕೋ ಬೇರೆ ಕಡೆಗೆ ಹೋಗಿ ಬದುಕನ್ನು ಹುಡ್ಕೊಳ್ತಾ ಇದ್ರು. ಅಂಥವ್ರಿಗೆ ಒಂದು ಬದುಕಾಗಲಿ, ಇಲ್ಲಿಯ ಮಂಡ್ಯದ ಜನ ಹೋಳಿಗೆ ತುಪ್ಪ ತಿಂದರೆ ನಮ್ಮ ಜನ ರೊಟ್ಟಿ ಚಟ್ನಿ ಆದರೂ ತಿನ್ನಲಿ ಅಂತ ಆ ಡ್ಯಾಮ್ಗಳನ್ನ ಕಟ್ಟಿದ್ರು. ಆದರೆ ಈ ವರ್ಷ ಏನಾಗಿದೆ ಅಂದರೆ, ಕಳೆದ 200 ವರ್ಷದಲ್ಲಿ ಕಂಡರಿಯದಂಥ ಮಹಾಪೂರ ಬಂದಿದೆ. ಆ ಮಹಾಪೂರದಲ್ಲಿ ಏನಾಗಿದೆ, ಒಂದು ಮಳೆ ಸುರಿಯೋದು ಹೆಚ್ಚಾಗಿದೆ, ಎರಡು ನದಿಗಳು ಉಕ್ಕಿ ಹರಿತಾ ಇದೆ. ಅದರ ಮೇಲೆ ದಿನಕ್ಕೆ 60,000 ಕ್ಯೂಸೆಕ್ಸ್ ವಾಟರ್ನ ನೀರನ್ನು ಮಹಾರಾಷ್ಟ್ರದವರು ಬಿಡ್ತಾ ಇದ್ದಾರೆ. ಅವರು ಬಿಡಬಾರ್ದು ಅಂತ ಹೇಳಿದರೆ ಮೂರ್ಖತನ ಆಗುತ್ತೆ. ಯಾಕಂದರೆ ಯಾವುದೇ ಡ್ಯಾಮಿಗೆ ಒಂದು ಡೇಂಜರ್ ಮಾರ್ಕ್ ಅಂತಿರುತ್ತೆ. ಆ ಡೇಂಜರ್ ಲೆವೆಲ್ ಅದು ದಾಟಿದರೆ ಆ ಡ್ಯಾಮೇ ಒಡೆದು ಹೋಗ್ಬಿಡುತ್ತೆ. ಆವಾಗ ಇನ್ನೂ ಇಲ್ಲದಂಥ ಮಹಾಪೂರ ಬಂದ್ಬಿಡುತ್ತೆ. ಅದು ನೀವು ಏನು ಹೇಳೋಕ್ಕೆ ಅಸಾಧ್ಯ, ಅಂತಹ ಪ್ರಳಯ ಬಂದಂಗೆ ಆಗೋಗ್ಬಿಡುತ್ತೆ. ಆ ಥರ ಪ್ರಳಯ ಬಂದುಬಿಟ್ರೆ ಯಾರೂ ಉಳಿಯೋದಿಲ್ಲ. ಹಾಗಾಗಿ ನೀರು ಬಿಡಬೇಡಿ ಅಂತ ಹೇಳೋದು ಎಷ್ಟು ಮೂರ್ಖತನನೋ, ಹಾಗೆ ಮಳೆ ಬಂದು ನಮ್ಮ ದೇವರು ಮುಳುಗು ಹೋಗಿದ್ದಾನೆ ಅನ್ನೋದು ತಪ್ಪು. ನಮಗೆ ಈ ತೊಂದರೆ ಆಯಿತು ಅಂತ ದೇವರಿಗೆ ಶಾಪ ಕೊಡೋದು ಕೂಡ ತಪ್ಪಾಗಿ ಹೋಗ್ಬಿಡುತ್ತೆ. ಸ್ನೇಹಿತರೆ, ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಇವತ್ತು ಆಶ್ಚರ್ಯ ಆಗ್ತಿರ್ಬೋದು, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಈ ದಿನದ ಅನುಭವ ಗೋಷ್ಠಿಯಲ್ಲಿ ಸಾಮಾನ್ಯವಾಗಿ ನಾವು ಚರ್ಚೆ ಮಾಡ್ತೀವಿ ವಚನ ಸಾಹಿತ್ಯ ಮತ್ತು ಬಸವಣ್ಣನವರ ವಚನಗಳು ಬೇರೆ ಬೇರೆ. ಈ ಅನುಭವ ಗೋಷ್ಠಿಯಲ್ಲಿ ಈ ಮಳೆ ವಿಚಾರವನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ, ನಮ್ಮ ಬಸವ ಟಿ ವಿ ಅನ್ನೋಂಥದ್ದು ಭಕ್ತಿ ಚಾನೆಲ್ ಖಂಡಿತವಾಗಿಯೂ ಅಲ್ಲ. ಇದೊಂದು ವೈಜ್ಞಾನಿಕ ಚಾನೆಲ್, ಸೈಂಟಿಫಿಕ್ ಚಾನೆಲ್. ಇಲ್ಲಿ ನೋಡುವಂತಹ ನಮ್ಮ ಎಲ್ಲ ವೀಕ್ಷಕರಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವನ್ನು ಮೂಡಿಸುವುದೂ ಸಹ ನಮ್ಮ ಅತ್ಯಂತ ಒಂದು ದೊಡ್ಡದಾದಂತಹ ಉದ್ದೇಶ. ವಚನ ಸಾಹಿತ್ಯವನ್ನು ನಾವು ತಗೊಂಡು ಹೋಗ್ತಿದ್ದೀವಿ ಜನಗಳ ಹತ್ರ, ಅದು ಎರಡನೇ ಇದ್ದೇ ಇದೆ. ಆದರೆ ಜೊತೆ ಜೊತೆಯಾಗಿ ಈಗ ಮಳೆ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಈ ಮಳೆ ಬಂದಂತಹ ಕಾರಣವನ್ನು ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಸಹ ಒಂದು ಸಾಮಾನ್ಯ ಅರಿವು. ಆ ಅರಿವು ಈ ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾದದ್ದು ನಮ್ಮ ಬಸವ ಟಿವಿಯ ಒಂದು ಅತಿ ಮುಖ್ಯವಾದಂಥ ಉದ್ದೇಶಗಳಲ್ಲೂ ಸಹ ಒಂದು. ಆ ಕಾರಣಕ್ಕಾಗಿ ನಮ್ಮ ಇಂದಿನ ಅನುಭವ ಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಈ ನೆರೆ ಪ್ರವಾಹದ ಸಮಯದಲ್ಲಿ ನಾವು ಮಾನಸಿಕವಾಗಿ ಯಾವ ಸಿದ್ಧತೆಗಳನ್ನು ಹೊಂದಿರಬೇಕು. ಈಗ ಸುಮ್ಮನೆ ವಿನಾಕಾರಣ ದೇವ್ರ ಮೇಲೆ ಕೋಪ ಮಾಡಿಕೊಂಡು ದೇವ್ರನ್ನ ಬೈತಾ ಕೂತ್ಕೊಂಡ್ರೂ ಸಹ ಏನು ಕೆಲಸ ಮುಂದುವರಿಯಲ್ಲ. ಅದಕ್ಕಾಗಿ ಅದಕ್ಕಿಂತ ಬದಲಾಗಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ನಾವು ಬೇರೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು, ಈ ವಿಚಾರದಲ್ಲಿ ನಾವು ಈ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಅನುಭವ ಗೋಷ್ಠಿಯಲ್ಲಿ. ಸ್ನೇಹಿತರ ಶರಣ ಬಂಧುಗಳ 12ನೇ ಶತಮಾನದಲ್ಲಿ ನಮ್ಮ ಬಸವಾದಿ ಪ್ರಮಥರು ಬಹಳಷ್ಟು ಸಾಮಾನ್ಯ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟು ಹೇಳಿದ್ದಾರೆ. ಅದು ಕೇವಲ ಒಂದು ಭಕ್ತಿ ಮಾರ್ಗದಲ್ಲೇ ನಾವು ಇದ್ಬಿಡಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಬದಲಾಗಿ ಜೀವನದ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳೋದೇ ನಮ್ಮ ಒಂದು ಜೀವನದ ಒಂದು ವಚನಗಳ ಒಂದು ಅತ್ಯಂತ ಮುಖ್ಯವಾದಂಥ
ಅನ್ನುವಂಥ ಉದ್ದೇಶ. ಮುಂದೆ ಒಂದು ವಚನವನ್ನು ತೆಗೆದುಕೊಳ್ಳುವುದರ ಮೂಲಕ ಮತ್ತಷ್ಟು ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ಬೇಕು. ನಾವು ಸಾಮಾನ್ಯ ಜನಸಾಮಾನ್ಯರು ದೇವರನ್ನ ಒಂದು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ. ಬಸವಣ್ಣನವರು ಹೇಳಿದ್ರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಶಿರುವೇ ಹೊನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಅವರು ಭಗವಂತನನ್ನ ಹೇಗೆ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಜಗದಗಲ ಮುಗಿಲಗಲ ಮುಗಿ ಅಗಲ ನಿಮ್ಮಗಲ. ಅಂದ್ರೆ ಭಗವಂತನ ವಿಸ್ತಾರ ಹೇಗಿದೆ ಅಂದ್ರೆ, ಜಗದ ಅಗಿಲ ಮುಗಿಲಗಲ, ಮುಗಿಲನ್ನ ದಾಟಿದಂತ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಅಂದ್ರೆ ಭೂಮಿಯ ಒಳಗಡೆಗೆ ಪಾತಾಳದಲ್ಲೂ ಕೂಡ ನಿಮ್ಮ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ. ಬ್ರಹ್ಮಾಂಡ ಅಂತಂದ್ರೆ ಈ ನಮ್ಮ ಸೂರ್ಯ ಚಂದ್ರರ ಹಾಗೆ ಎಷ್ಟೋ ಸಿಸ್ಟಮ್ಗಳಿದೆ, ಎಷ್ಟೋ ನಕ್ಷತ್ರಗಳಿದೆ, ಅದಕ್ಕೆಲ್ಲದಕ್ಕೂ ನಾವು ಬ್ರಹ್ಮಾಂಡ ಅಂತೀವಿ. ಭೂಮಿ ಒಂದಾದ್ರೆ ಅರ್ತ್ ಒಂದು ಪ್ಲಾನೆಟ್ಟು, ಆದ್ರೆ ಈ ಭೂಮಂಡಲ ಇದೆಯಲ್ಲ, ಇಂಥ ಭೂಮಿಗಳು ಮತ್ತೆ ಸೂರ್ಯನರು, ಈಗ ನಮ್ಮ ಸೂರ್ಯನಿಗಿಂತಲೂ ದೊಡ್ಡ ದೊಡ್ಡ ಸೂರ್ಯನರು ಇದ್ದಾರೆ, ಅಂಥದ್ದು ಕೂಡ ಅಲ್ಲಿ ನಿಮ್ಮ ಶ್ರೀಮುಕುಟ ಅಂತಾರೆ. ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕಲ ಕರ ಸ್ಥಳದಲ್ಲಿ ಬಂದು ಚುಳುಕಾದಿರಯ್ಯ ಅಂತಂತಾರೆ. ಅಂದ್ರೆ ಈ ವಿಶ್ವವ್ಯಾಪಿ ಆದಂತಹ ಸೃಷ್ಟಿಕರ್ತನನ್ನ ನಾವು ಒಂದು ನಮ್ಮ ಕಣ್ಣಿಂದ ನೋಡಕ್ಕಾಗೋದಿಲ್ಲ, ನೀವು ದುರ್ಬೀನಿಂದನೂ ಆಗೋದಿಲ್ಲ, ಟೆಲಿಸ್ಕೋಪ್ ಇಂದ ನೋಡಿದ್ರು ಕೂಡ ಆ ಲೈಟ್ ಇಯರ್ಗಳು ಎಷ್ಟು ವರ್ಷ ಆಗುತ್ತೆ ಅಂದ್ರೆ, ಈಗ ನಾವು ನೋಡಕ್ ಶುರು ಮಾಡಿದ್ರೆ ಎಷ್ಟೋ ವರ್ಷಗಳ ನಂತರ ಅಲ್ಲಿಗೆ ಹೋಗಿ ಮುಟ್ಟುತ್ತೆ, ಅಲ್ಲಿವರೆಗೂ ನಾವು ಬದುಕಿರೋದು ಇಲ್ಲ. ಹಾಗಾಗಿ ಇಂಥ ವಿಶ್ವವ್ಯಾಪಿ ಆದಂತ ದೇವರನ್ನ ನಾವು ಸಂಕುಚಿತ ಭಾವನೆಯಿಂದ ದೇವರೇ ಮುಳುಗ್ ಹೋಗ್ತಾ ಇದ್ದೇನೆ, ದೇವರೇ ಮುಳುಗಿದ್ರೆ ನಮ್ಮ ಗತಿ ಏನನ್ನೋ ಮೂರ್ಖತನದ ಒಂದು ಏನಂತೀರ ನೀವು, ಮೂಢತನವನ್ನ ಜನರ ಮನಸ್ಸಿನಲ್ಲಿ ತುಂಬಿ ಭಯ ಹುಟ್ಟಿಸೋದು ಅದು ತಪ್ಪು. ಈ ಸಂಸ್ಕಾರದ ಬೆಳಕು ಅನ್ನೋ ಬಸವ ಟಿವಿ ಮುಖಾಂತರ ನಾನು ಜನರಿಗೆ ಕೇಳ್ಕೊಳ್ಳೋದೆಂದ್ರೆ, ವಿಶ್ವವ್ಯಾಪಿ ಆದಂತಹ ಸೃಷ್ಟಿಕರ್ತನನ್ನ ನಾವು ಚುಳುಕಾಗಿ ಕೈಯಲ್ಲಿಟ್ಕೊಂಡು ಪೂಜೆ ಮಾಡ್ತಿದ್ದೀವಿ, ಅವರು ಅದನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಯಾವುದೇ ರೀತಿಯಿಂದ ಆದರೂ ಕೂಡ ಅದು ಭಗವಂತನ ಪ್ರತಿರೂಪ ಅಂತ ಅದರಲ್ಲಿ ನಾವು ಭಕ್ತಿಯಿಂದ ನೋಡ್ತಾ ಇದ್ದೀವಿ ಹೊರತಾಗಿ ಅವನೇ ಭಗವಂತನಲ್ಲ. ಹಾಗಾದ್ರೆ ಈಗ ನಾವು ಯಾರಿಗೆ ಬೇಯ್ಬೇಕು? ಭಗವಂತನಿಗೆ ಅಲ್ಲ ಅಂತಂದ್ರೆ ಯಾರಿಗೆ ಬೇಯ್ಬೇಕು? ಯಾರಿಗೆ ಬೇಯ್ಬೇಕು ಅಂದ್ರೆ ನಮ್ಮ ದುರಾಸೆ ದುರಭ್ಯಾಸಗಳಿಗೆ. ಮೊದಲು ದುರಭ್ಯಾಸವನ್ನ ತಗೊಂಡ್ರೆ ಸಾಮಾನ್ಯವಾಗಿ ಎಲ್ಲರೂ ಸಿಗರೆಟ್ ಸೇರ್ತಾರೆ, ನೋಡಿದಿರ್ತಾನೆ ಬಹುತೇಕ ಯುವಕರಿಂದ ಮಕ್ಕಳಿಂದ ಒಂದು 15 ವರ್ಷಗಿಂತಲೂ ಚಿಕ್ಕ ಮಕ್ಕಳು ವರ್ಷಕ್ಕೆ 20,000 ಮಕ್ಕಳು ಹೊಸದಾಗಿ ಸೇದೋಕ್ ಶುರು ಮಾಡ್ತಾರೆ. ಶಾಲೆಗೆ ಹೋಗೋ ಮಕ್ಕಳಿಗೆನೆ ಆ ಪಕ್ಕದಲ್ಲಿ ಹುಕ್ಕಾ ಕ್ಲಿನಿಕ್ ಅಂತ ಮಾಡಿ ಆ ಮಕ್ಕಳಿಗೆ ದುರಭ್ಯಾಸ. ಏನಪ್ಪಾ ಅಂದ್ರೆ ಬಹಳ ದುಃಖ ಆಗುತ್ತೆ, ಕೆಲವೊಂದು ಹೆಣ್ಮಕ್ಳಲ್ಲೂ ಈ ಅಭ್ಯಾಸ ಇದೆ. ಹೌದು, ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಾವು ವಿಚಾರ ಮಾಡ್ತಾ ಇರೋದು ಆ ಸಿಗರೆಟ್ ಸೇದವನು, ಒಂದು ಸಿಗರೆಟ್ ಸೇದಿದ್ರೆ ಅವನ ಆಯುಸ್ಸು 6 ದಿನ ಕಡಿಮೆ ಆಗುತ್ತೆ. ಅವನು ಆ ಸಿಗರೇಟ್, ಒಂದು ಸಿಗರೇಟ್ ಸೇದ್ಬೇಕಾದ್ರೆ ಅದರಲ್ಲಿ ಹಾಕಿರೋ ತಂಬಾಕಿದೆಯಲ್ಲ ಅದನ್ನ ಹದ ಮಾಡಬೇಕು ಅಂತಂದ್ರೆ 1 ಕೆಜಿ ತಂಬಾಕನ್ನ ಹದ ಮಾಡಕ್ಕೆ 118 ಮರಗಳನ್ನ ಕಡಿಬೇಕಾಗತ್ತೆ. ಆ ಸಿಗರೇಟ್ ಮೇಲಿನ ರ್ಯಾಪರ್ ಇದೆಯಲ್ಲ, ಬಿಳಿ ಪೇಪರು ಮತ್ತೆ ಫಿಲ್ಟರ್ ಹಾಕೋದಿದೆಯಲ್ಲ, ಅದು ವರ್ಷಕ್ಕೆ 7,000 ಬಿಲಿಯನ್ ಟನ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಪೇಪರ್ನ ನೀವು ಪ್ರೊಡ್ಯೂಸ್ ಮಾಡೋದು ಮರಗಳಿಂದಾನೆ. ಹೌದು, ಹಾಗಾಗಿ ಆ ಪೇಪರ್ ಮೇಲೆ ಸುತ್ತೋಕ್ಕೂ ಮರಗಳನ್ನ ಕಡಿಬೇಕು, ಆ ತಂಬಾಕನ ಹದ ಮಾಡೋಕ್ಕೂ ಮರ ಕಡಿಬೇಕು. ನೀವು ಸೇದ್ಬಿಟ್ಟು ಉಫ್ ಅಂತ ಬಿಟ್ಟಾಗ ಏನೋ ಸಂತೋಷ ಪಡ್ತಿದ್ದೀರಿ, ಆದ್ರೆ ಅದು ಸಂತೋಷ ಅಲ್ಲ, ಅದು ವಿನಾಶದ ಒಂದು ಸಂದೇಶ. ಯಾಕೆ ಅಂತಂದ್ರೆ ಒಳಗಡೆ ಇರೋ ಶರೀರದಲ್ಲಿರುವಂತ ಎಲ್ಲಾ ರಕ್ತನಾಳಗಳು ಡ್ಯಾಮೇಜ್ ಆಗಿ ಪೂರ್ತಿ ಹಾಳಾಗಿ ಒಂದು ಕಾಲು ಕೊಳತು ಹೋಗ್ಬೋದು, ಇಲ್ಲ ಕೈ ಕೊಳತು ಹೋಗ್ಬೋದು, ಇಲ್ಲ ಹೃದಯಾಘಾತ ಆಗ್ಬೋದು, ಇಲ್ಲ ಲಕ್ವ ಹೊಡೆದ್ಬಿಟ್ಟು ಪ್ಯಾರಲಿಸಿಸ್ ಆಗಿ ಬಾಯಿ ಕೈ ಬಿದ್ದು ಹೊರಟೋಗ್ಬೋದು. ಅಂದ್ರೆ ನಿಮ್ಮನ್ನ ನೀವು ಸಾಯಿಸ್ಕೊಳ್ತಾ ಇದ್ದೀರಿ. ಅದರ ಜೊತೆಗೆ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಸಿಗರೆಟ್ ಸೇದವನು ಅಥವಾ ಬೀಡಿ ಸೇದವನು ಕೇವಲ 15% ಒಳಗಡೆ ತಗೊಳ್ತಾನೆ, 85% ಸುತ್ತಲೂ ಇದ್ದವ್ರಿಗೆ ಬಿಡ್ತಾರೆ. ಹಾಗಾಗಿ ಸುತ್ತಲೂ ಇರೋ ಹೆಂಡತಿ ಮಕ್ಕಳಿಗೂ ಕೂಡ ಸಾಯಿಸ್ತಾ ಇದ್ದಾರೆ. ಅಂದ್ರೆ ನಾಡಲ್ಲಿರೋ ಜನರನ್ನೂ ಸಾಯಿಸ್ಬಿಟ್ಟು ಕಾಡಲ್ಲಿರೋ
ಈ ಮರಗಳನ್ನೂ ನಾಶ ಮಾಡಿ ಇಡೀ ಎಕಾಲಜಿ ಸಿಸ್ಟಮ್ ಅಂದರೆ ನಾವು ಪರಿಸರವನ್ನ ಪೂರ್ತಿ ನಾಶ ಮಾಡ್ತಾ ಇದ್ದೀವಿ. ಈ ಒಂದು ದುರಭ್ಯಾಸದಿಂದ ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡು ಬೇರೆಯವರ ಹತ್ಯೆ ಮಾಡಿ ಇಡೀ ಸಮಾಜದ ಇಡೀ ವಿಶ್ವದ ಹತ್ಯೆ ಮಾಡ್ತಾ ಇರುವಂತಹ ಈ ದುಶ್ಚಟ ಎಷ್ಟು ಕೆಟ್ಟದು ಅಂತ ಪ್ರತಿಯೊಬ್ಬ ಶರಣರು ಪ್ರತಿಯೊಬ್ಬ ಪ್ರಜೆ ಭಾರತದವರು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಶರಣ ಬಂಧುಗಳೇ, ಒಂದು ಅತ್ಯಂತ ಒಂದು ಗಹನವಾದಂತಹ ವಿಚಾರನ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಅಕ್ಕ ನಾವು ಸಿಗರೇಟ್ ಸೇದೋರನ್ನ ನೋಡ್ತಾ ಇದ್ದಾಗ ನೀನು ಸಿಗರೇಟ್ ಸ್ಮೋಕ್ ಮಾಡ್ತಾ ಇದೆಯಾ, ಈ ಹೊಗೆಯಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ, ಆರೋಗ್ಯಕ್ಕೆ ಹಾನಿ, ಈ ಒಂದು ಕಾಮನ್ ಸೆನ್ಸ್ ಎಲ್ಲರೂ. ಆದರೆ ಆ ಸಿಗರೇಟ್ ಮಾಡುವಾಗ ಅದರಲ್ಲಿ ಪೇಪರನ್ನು ಬಳಸಿದ್ದೀವಿ, ಆ ಪೇಪರ್ ಬಳಕೆಗೆ ನಾವು ಮರಗಳನ್ನು ಕಡ್ತಿದ್ದೀವಿ ಅನ್ನೋಂಥ ಒಂದು ಸೂಕ್ಷ್ಮವಾದಂಥ ವಿಚಾರ ಬಹುತೇಕ ಕಣ್ಣಿಗೆ ಕಾಣ್ತಾ ಇದೆ ಕಾಣ್ತಾ ಇದೆ, ಆದರೆ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ತಂಬಾಕು ಹದ ಮಾಡೋಕ್ಕೆ, ಆಮೇಲೆ ಅಷ್ಟೇ ಅಲ್ಲ, ನೀವು ಒಂದು ತಂಬಾಕನ್ನ ಹೊಲದಲ್ಲಿ ಬೆಳಿಬೇಕಂದ್ರೆ 3 ಪಟ್ಟು ಹೆಚ್ಚು ನೀರನ್ನ ಬಳಸ್ತಾರೆ, 2 ಪಟ್ಟು ಹೆಚ್ಚು ಫರ್ಟಿಲೈಸರ್ಸ್ ಹಾಕ್ತಾರೆ. ಈ ಫರ್ಟಿಲೈಸರ್ಸ್ ಅಂದಾಗ ನಾವು ಸಾವಯವದ ಗೊಬ್ಬರ ಹಾಕಿದರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ, ಆದರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿದಾಗ ಅದರಿಂದ ಬರುವಂಥ ಮಿಥೇನ್ ಇದೆಯಲ್ಲ, ಅದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗುತ್ತೆ. ಅಂದರೆ ಈ ಹೆಚ್ಚೆಚ್ಚು ಬೆಳೆಯೋಣ ಅಂತಂದು ಅದು ತಂಬಾಕೆ ಆಗಲಿ ಬೇರೆ ಏನೇ ಆಗಲಿ ಬೆಳೆಯೋಕ್ಕೆ ಹೋದಾಗ ಅವ್ರು ಏನು ಬಳಸ್ತಾ ಇದ್ದಾರಲ್ಲ, ಯೂರಿಯಾ ಬೇಕು ಯೂರಿಯಾ ಬೇಕು ಅಂತ ಜನ ಲೈನಾಗಿ ನಿಂತ್ಕೊಂಡು ಎಷ್ಟು ಅವಸ್ಥೆ ಪಡ್ತಾ ಇದ್ರು. ಈಗೇನೋ ಕಡಿಮೆ ಆಗಿದೆ, ಸಾವಯವದ ಕಡೆಗೆ ಜನ ರೈತರು ಹೋಗ್ತಾ ಇದ್ದಾರೆ. ಆ ರೈತರು ಮಾಡೋ ತಪ್ಪಿನಿಂದ ಈ ಮಿಥೇನ್ ಉತ್ಪತ್ತಿಯಾಗಿ ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ. ಇದರ ಜೊತೆಗೆ ಒಂದು ಚೂರು ಕರೆಂಟ್ ಹೊಟ್ಟೋಗ್ಬಿಟ್ರೆ 2 ನಿಮಿಷಕ್ಕೆ ಏನೋ ಆಕಾಶ ಕಳಚಿ ಬಿದ್ದಂಗೆ ಅಯ್ಯೋ ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತು ಅಂತ. ಏನು ಕತ್ಲಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ಓಂ ನಮ್ಮ ಶಿವಾಯ ಅಂತ ಧ್ಯಾನ ಮಾಡಿಕೊಂಡು 2 ನಿಮಿಷ ಇರೋಕ್ಕಾಗಲ್ವೇ, ಎಷ್ಟು ಟೆನ್ಷನ್ ಮಾಡ್ಕೋತಾರೆ. ಆದರೆ ಆ ಕರೆಂಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಇಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಥರ್ಮಲ್ ಪವರ್ ಪ್ಲಾಂಟ್ಗಳನ್ನ ಹಾಕಿದ್ದೀವಿ, ಅದು ರಾಯಚೂರಲ್ಲಿ. ಇವತ್ತೇನು ಉತ್ತರ ಕರ್ನಾಟಕ ಮುಳುಗ್ತಾ ಇದೆಯಲ್ಲ, ಅಲ್ಲೇ ಥರ್ಮಲ್ ಪ್ಲಾಂಟ್ಗಳು ಹೆಚ್ಚಾಗಿರೋದು. ಅಲ್ಲಿ ಕೋಲ್ ಅಂತಂದರೆ ಕಲ್ಲಿದ್ದಲನ್ನು ಬಳಸಿ ಅವರು ಇಲೆಕ್ಟ್ರಿಸಿಟಿಯನ್ನು ಮಾಡ್ತಾರೆ. ಈ ಕಲ್ಲಿದ್ದಲಿಯಿಂದ ಸುಟ್ಟು ಇಲೆಕ್ಟ್ರಿಸಿಟಿ ತೆಗೆಯುವಾಗ ಬರೋದೇ ಕಾರ್ಬನ್ ಡೈಆಕ್ಸೈಡ್. ಅತ್ಯಂತ ಹೆಚ್ಚು ದುಷ್ಪರಿಣಾಮ ಬೀಳುವಂಥದ್ದು ಕಾರ್ಬನ್ ಡೈಆಕ್ಸೈಡ್. ಒಂದು ಕಡೆಗೆ ನಮಗೆ ಪ್ರಾಣವಾಯುವನ್ನು ಕೊಡೋಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಬಳಸುವಂಥ ಮರಗಳನ್ನು ಕಡಿತಾ ಇದ್ದೀವಿ, ಇನ್ನೊಂದು ಕಡೆಗೆ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಹೆಚ್ಚು ಮಾಡಿ ಇಡೀ ಭೂಮಿಯ ತಾಪಮಾನನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ನೀವು ರೈತರೇ ಆಗಲಿ, ದುರಭ್ಯಾಸದಕ್ಕೆ ತುತ್ತಾದವರೇ ಇರಲಿ, ದುಡ್ಡಿನ ಆಸೆಗೆ ತಂಬಾಕು ಬೆಳೆಗಾರರೇ ಆಗಲಿ, ಯಾರೇ ಆದರೂ ಕೂಡ ಭೂಮಿ ತಾಯಿಯ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಭೂಮಿ ತಾಯಿ ಬಗ್ಗೆ ಯೋಚನೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವರು ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಇದಕ್ಕೆ ನೀವು ಹೇಳಿದ್ರಲ್ಲ, ಶರಣರು ಜ್ಞಾನವನ್ನು ಹೇಳಿದ್ರು ವಿಜ್ಞಾನವನ್ನು ಹೇಳಿದ್ರು ಅಂತ. ಶರಣರು ಕೇವಲ ಜ್ಞಾನ ವಿಜ್ಞಾನ ಹೇಳಲಿಲ್ಲ, ಜ್ಞಾನ ವಿಜ್ಞಾನ ತತ್ವಜ್ಞಾನ ಮೂರನ್ನು ಹೇಳಿದರು. ಯಾವುದೇ ಒಂದು ವಚನವನ್ನು ತಗೊಂಡ್ರೆ ಅದರಲ್ಲಿ ಎಷ್ಟು ಅಡಕವಾಗಿದೆ ಅನ್ನೋದಕ್ಕೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಅಲ್ಲಮ ಪ್ರಭುಗಳು ಬೆಳಗಿನ ವಚನಗಳಿಗೆ ಹೆಸರು ಮಾಡಿದಂಥವರು. ಅವರ ಒಂದು ವಚನ, ಕೆಂಡದ ಮಳೆ ಕರೆ ಒಲ್ಲಿ ಉದಕವಾಗಿರಬೇಕು. ಅಂದರೆ ಬೆಂಕಿಯಾಗಿ ಇದು ಮಾಡಬೇಕಾದ್ರೆ ನಾವು ನೀರಿನ ಹಾಗಿರಬೇಕು, ತಂಪಾಗಿ ಅದನ್ನು ಇಂಗ್ಲೀಷ್ ಆರಿಸೋ ಹಾಗಿರಬೇಕು ಅಂತ. ಜಲ ಪ್ರಳಯವಾದಲ್ಲಿ ವಾಯುವಂತಿರಬೇಕು ಅಂತ. ಜಲ ಪ್ರಳಯ ಆದಾಗ ವಾಯು ಗಾಳಿ ಹೋಗ್ತಾ ಇರುತ್ತೆ, ಅದಕ್ಕೇನು ನಿಲ್ಸಕ್ಕಾಗೋದಿಲ್ಲ. ಜಗತ್ ಪ್ರಳಯವಾದ ಅಲ್ಲಿ ಆಕಾಶದಂತಿರ್ಬೇಕು. ನೀವು ಹೇಳಿದ್ರಲ್ಲ ಮೋಡ ಸ್ಫೋಟ ಮೇಘಸ್ಫೋಟ ಆಗ್ಲಿ ಮೋಡಗಳ ಸ್ಫೋಟ ಆಗ್ಲಿ ಅಂದ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ ಇದ್ದಕ್ಕಿದ್ದಂಗೆ ಅದರಲ್ಲಿರೋ ನೀರೆಲ್ಲ ಧಾರಾಕಾರವಾಗಿ ಭೂಮಿಗೆ ಬೀಳುತ್ತೆ, ಜಲಪಾತದ ಹಾಗೆ ಬೀಳುತ್ತೆ. ಹಾಗಾಗಿ ಅದು ಆ ತರ ಆದಾಗ ನಾವು ಆಕಾಶ ತರ ಇರ್ಬೇಕು. ಆಕಾಶಕ್ಕೆ ಏನಾದ್ರೂ ಆಗುತ್ತಾ ಮೇಘಸ್ಫೋಟ ಆದಾಗ? ಇಲ್ಲ, ನಾವು ಸ್ಥಿತಪ್ರಜ್ಞರಾಗಿರ್ಬೇಕು ಅಂತ. ಮಹಾಪ್ರಳಯವಾದಲ್ಲಿ ತನ್ನ ತಾನು ಬಿಡಬೇಕು ಅಂತ. ಮಹಾಪ್ರಳಯವಾಗಿ ಪೂರ್ತಿ ಮುಳುಗೋಗಿ ಎಲ್ಲನೂ ಹೋದಾಗ ತನ್ನನ್ನು ತಾನು ಬಿಡಬೇಕು. ಆವಾಗ ಅಯ್ಯೋ ಅಂತಂದು ಮರಗದೆ ಗುಹೇಶ್ವರನೆಂಬ ಲಿಂಗ ತಾನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ದೇಶ ಹಳೆ ಕಾಲದಲ್ಲಿ ಅಂದರೆ
ಕೆಲವು ದಶಕಗಳಿಗೆ ಹಿಂದೆ ಇಂಥ ಏನಾದರೂ ವಿಕೋಪ ಆದರೆ ವಿದೇಶದವ್ರ ಹತ್ರ ಬೇಡುವಂಥ ಕೈಗಳಾಗಿ ಭಿಕ್ಷಕರಾಗಿ ಬೇಡ್ಕೊಳ್ತಾ ಇದ್ವಿ. ಆದರೆ ಇವತ್ತಿನ ಸರ್ಕಾರ ಹಾಗಿಲ್ಲ. ನಮ್ಮಲ್ಲಿ ಏನಂತಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ರೆಡಿಯಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಇಮಿಡಿಯೇಟ್ಲಿ ಇಲ್ಲಿ ಜನರನ್ನ ಕಳಿಸಿ ವಿಕೋಪವನ್ನು ತಡೆಗಟ್ಟುವ ತಂಡಗಳು ತಂಡವನ್ನು ನಿಯೋಜಿಸಿ ಆ ತಂಡವನ್ನು ತಕ್ಷಣಕ್ಕೆ ಕಳಿಸಿದ್ರು. ಸಹಸ್ರಾರು ಅಲ್ಲ, 80,000 ಜನರ ಜೀವ ಉಳಿಸಿ ಅವರನ್ನ ಸುರಕ್ಷಿತವಾಗಿ ಇನ್ನೊಂದು ಕರ್ಕೊಂಡು ಬಂದ್ರು. ಎಲ್ಲರೂ ಅಷ್ಟೇ, ಆ ಸುರಕ್ಷಿತವಾಗಿ ಕರ್ಕೊಂಡು ಬರಕ್ಕೆ ಹೋದಾಗ ಬನ್ನಿಪ್ಪ ಅಂತ ಕರೆದ್ರೆ ಜನ ಅಯ್ಯೋ ಮನೆ ಬಿಟ್ಟು ಬರೋದಿಲ್ಲ ಅಂತಂದ್ರು. ಅಂದ್ರೆ ಈಗ ಅಲ್ಲಮ ಪ್ರಭುಗಳು ಹೇಳಿದ್ರಲ್ಲ, ಗುಹೇಶ್ವರ ಲಿಂಗ ತಾನಾಗಿರ್ಬೇಕು ಅಂತ, ಆ ಪರಮಾತ್ಮನಲ್ಲಿ ಒಂದಾಗ್ಬಿಟ್ಟು ಪರಮಾತ್ಮನೇ ಎದುರು ಬಂದಿದ್ದಾನೆ ಅಂತ ಅವ್ರ ಜೊತೆಗೆ ಹೋಗಿದ್ರೆ ಪ್ರಾಣ ಉಳಿತಾ ಇತ್ತು. ಹೌದು, ಏನೋ ಒಂದು ಆ ಪಾತ್ರೆ ಹೋಯ್ತು, ನನ್ಗೆ ಇದು ಬೇಕು ಅಂತ ಪಾತ್ರೆ ತರಕ್ಕೆ ಮನೆಗೆ ಹೋಗಿ ಸತ್ತಂಥವ್ರನ್ನ ನಾವು ನೋಡಿದೀವಿ. ಅಂದ್ರೆ ಯಾವುದು ಸ್ಥಿರವಲ್ವೋ, ಯಾವುದು ಶಾಶ್ವತವಲ್ವೋ, ಅದಕ್ಕಾಗಿ ನಾವು ಹೋಗ್ತಾ ಇದೀವಿ. ನಮ್ಮ ಪ್ರಾಣ ಉಳಿಸಕ್ಕೆ ಬಂದವ್ರ ಕಡೆಗೆ ನಾವು ಗಮನ ಕೊಡ್ತಾ ಇಲ್ಲ. ಒಂದು ಹಾಸ್ಯ ಘಟನೆ ನಾನು ಹೇಳಕ್ ಮಧ್ಯದಲ್ಲಿ ಒಂದು ಸೂಕ್ತವಾದದ್ದು. ಎನ್ ಡಿ ಆರ್ ಎಫ್ ನವರು ಒಂದು ಮುಳುಗ್ತಾ ಇದೆ, ಒಂದು ಅತ್ಯಂತ ಒಂದು ಹಳೆಯ ಮನೆ, ಇನ್ನೇನು ಇನ್ನೊಂದು 5-10 ನಿಮಿಷದಲ್ಲಿ ಬಿದ್ದೋಗ್ಬೋದು. ಪಾತ್ರೆಗಳೆಲ್ಲ ನೀರಿನಲ್ಲಿ ಒಳ್ಳೆ ತೇಲ್ತಾ ಇದ್ವು. ಒಂದು ಸುಮಾರು ಒಂದು 40-50 ವರ್ಷದ ಹೆಂಗಸು, ಆಕೆ ಅಲ್ಲಿಂದ ಏಳಕ್ಕೆ ಸಿದ್ಧವಾಗೇ ಇಲ್ಲ. ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಆಕೆ ಕಂಬನ ಹಿಡ್ಕೊಂಡಿದ್ದಾರೆ, ಕಂಬನ ಬಿಡ್ತಾ ಇಲ್ಲ. ನಾನು ಈ ನನ್ನ ಮನೆಯನ್ನು ಬಿಟ್ಟು ಹೋಗಲಂತ ಕಂಬನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಆಮೇಲೆ ಕೊನೆಯದಾಗಿ ಬೇರೆ ದಾರಿ ಇಲ್ಲದೆ ಆ ಎನ್ ಡಿ ಆರ್ ಎಫ್ ಯೋಧರು ಆ ಕೈಯಿಂದ ಆಕೆನ ಬಲವಂತವಾಗಿ ಬಿಡಿಸಿ ಬಲವಂತವಾಗಿ ಬೆನ್ನ ಮೇಲೆ ಎಳ್ಕೊಂಡು ಬಂದು ಕೂರಿಸ್ಕೊಂಡು ಕರ್ಕೊಂಡು ಬಂದರು. ಇದೇ ಮಾಯೆ ಅನ್ನೋದು, ಬಿಟ್ಟರು ಬಿಡಲಾರದು ಮಾಯೆ ಅಂತ, ಬೆಂಬತ್ತಿತ್ತು ಮಾಯೆ ಅಂತ. ಅಂದ್ರೆ ಅವಳಿಗೆ ಅವಳ ಕಂಬ ಅವಳ ಮನೆನೇ ಶಾಶ್ವತ ಅಂತ. ಈಗ ನೀವು ತಮಾಷೆಗೆ ಅಲ್ಲ, ಅದು ನಿಜ. ನನಗೆ ನೋಡ್ತಿದ್ದಾಗ ಯಾಕೆ ದಯಮಾಡಿ ಆಕೆ ಪ್ರಾಣ ಉಳಿಸ್ಕೊಳಕ್ ಹೋಗ್ಬೋದಿತ್ತು ಅಂತ. ಇಲ್ಲ, ಆಕೆ ನಾನ್ ಬರಲ್ಲ ಅಂತ ಜೋರಾಗಿ ಕಿರ್ಚ್ತಾ ಇದ್ದಾಳೆ ಅಕ್ಕ, ನಾನು ಈ ಮನೆ ಬಿಟ್ಟು ಬರಲ್ಲ ಅಂತ ಕಿರ್ಚ್ತಾ ಇದ್ದಾಳೆ. ನೋಡೋರ್ಗ್ ನನಗೆ ಅದು ಒಂಥರ ಹಾಗೆ ಕಾಣಿಸ್ತೆ. ಆದ್ರೆ ಆಕೆಗೆ ಆ ಮನೆ ಮೇಲೆ ಇರುವಂತ ಅಟ್ಯಾಚ್ಮೆಂಟ್ ನಿಜವಾಗ್ಲು ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತ ನೀವು ಮಾಯೆ ಅಂತ ಹೇಳ್ಬೋದು, ಮೋಹ ಅಂತ. ಈ ಮೋಹದಿಂದನೇ ಜನ ಹಾಳಾಗೋದು. ಹಾಗಾಗಿ ಇಲ್ಲಿ ನಾವು ಒಂದು ಕತೆ ಹೇಳ್ಬೋದು ನಿಮಗೆ. ಏನಂದ್ರೆ ಒಬ್ಬ ಪೂಜಾರಿಯಪ್ಪ ತುಂಬಾ ಭಕ್ತಿಯಿಂದ ಶಿವನ ಪೂಜೆ ಮಾಡ್ತಾ ಇದ್ದ. ಹೀಗೆ ಮಹಾಪೂರ ಬಂತು, ನದಿ ಉಕ್ಕಿ ಹರಿತಾ ಇತ್ತು. ಅವನಿಗೆ ಹೋಗ್ಬಿಟ್ಟು ಪೂಜಾರಿಯಪ್ಪ ಪುಟ್ಟ ತೆಪ್ಪ ಬಂದ್ಬಿಟ್ಟು, ಬನ್ನಿ ಬನ್ನಿ ಪೂಜಾರಪ್ಪ ಅಂತಂದ್ರೆ, ಇಲ್ಲ ಇಲ್ಲ ಇಲ್ಲ, ನಾನು ಶಿವಭಕ್ತ, ಶಿವ ನನ್ನ ಕಾಪಾಡ್ತಾನೆ, ನೀವು ಹೋಗಿ ಅಂತಂತಾನೆ. ನೀರು ಹೆಚ್ಚಾಗುತ್ತೆ, ನೀವು ಹೇಳ್ದಂಗೆ ಆ ಮುದುಕಿ ಹಾಗೆ ಕಂಬ ಹಿಡ್ಕೊತಾರೆ, ಕಂಬ ಹಿಡ್ಕೊತಾರೆ. ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡದು ಬೋಟ್ ಬರುತ್ತೆ, ಮತ್ತೆ ಕರೀತಾರೆ, ಇಲ್ಲ ಇಲ್ಲ ಇಲ್ಲ, ನಾನು ಶಿವನ ಭಕ್ತ, ಶಿವ ಕಾಯ್ತಾನೆ ಅಂತ. ನೀರು ಇನ್ನು ಮೇಲಕ್ಕೆ ಬರುತ್ತೆ, ಈಗ ಅದ್ರ ಮೇಲೆ ಹೋಗಿ ಕಳಶ ಹಿಡ್ಕೊಂಡು ಕೂತಿರ್ತಾನೆ. ಮೇಲಿಂದ ಹೆಲಿಕಾಪ್ಟರ್ ಬರುತ್ತೆ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಹೆಲಿಕಾಪ್ಟರ್ಗಳು ಎಷ್ಟು ಜನರನ್ನ ಉಳಿಸಿದ್ವಲ್ಲ, ಅಲ್ಲಿಂದ ಹಗ್ಗ ಹಾಕಿ ಅವರು ಬನ್ನಿ ಪೂಜಾರಪ್ಪ ಅಂತಂದ್ರೆ ಇಲ್ಲ ಅಂತ ಕೈ ಬಿಡ್ತಾ ಇದ್ದಂಗೆ ಕೊಚ್ಕೊಂಡು ಹೋಗೇ ಬಿಡ್ತಾನೆ. ಆ ಕೊಚ್ಕೊಂಡು ಹೋದ್ಮೇಲೆ ಪಾಪ ಒಳ್ಳೆ ಮನುಷ್ಯ ದೇವ್ರ ಹತ್ರ ಹೋದಾಗ ದೇವ್ರ ಬೈಯೋಕ್ ಶುರು ಮಾಡ್ಬಿಡ್ತಾನೆ. ಇವ್ರು ಇಲ್ಲೇ ಬೈತಾ ಇದ್ದಾರೆ, ಅವನು ಅಲ್ಲಿ ಹೋಗಿ ಬೈತಾನೆ. ನಾನು ಎಷ್ಟು ನಂಬ್ಕೊಂಡಿದ್ದೆ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೆ, ಎಷ್ಟು ನಿನ್ನನ್ನು ನಂಬಿಕೊಂಡು ಧ್ಯಾನ ಮಾಡ್ತಾ ಇದ್ದೆ, ನನಗೆ ಕೈ ಕೊಟ್ಟಲ್ಲ ಅಂತ. ಅದಕ್ಕೆ ಶಿವ ಹೇಳ್ತಾನೆ, ಹುಚ್ಚಪ್ಪ, ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 3 ಸಲ ಕೈ ಕೊಟ್ಟೆ. 3 ಸಲನೂ ನಾನು ಕರಿಯಕ್ ಬಂದ್ರೆ ನೀನೇ ನನ್ನ ಕೈ ಹಿಡಿದ. ಖಂಡಿತ. ಹಾಗಾಗಿ ಈಗ ಇವ್ರನ್ನೆಲ್ಲ ಉಳಿಸಕ್ಕೆ ಬಂದಂತ ಸೆಂಟ್ರಲ್ ಗೌರ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ ಅಲ್ಲ, ಅವರೇ ದೇವ್ರಂತ ನೀವು ನೋಡಿರ್ಬೋದು. ಎಷ್ಟೋ ಜನ ಕಾಲ್ ಮುಟ್ಟಿ ಮನಸ್ಸಿಗೆ ಅವ್ರಿಗೆ ಇದು ಕಟ್ತಾ ಇದಾರೆ, ರಾಖಿ ಕಟ್ತಾ ಇದಾರೆ, ರಾಖಿ ಕಟ್ತಾ ಇದಾರೆ, ನಾವು ಆರತಿ ಮಾಡ್ತಾ ಇದಾರೆ. ಇದನ್ನ ಸರ್ವಜ್ಞ ಹೇಳ್ತಾನೆ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಸಕಲ ಪ್ರಾಣಿಗಳಿಗೆ ಆದವನೇ ಮಹಾದೇವ ಸರ್ವಜ್ಞ. ಆ ಘಟನೆ ಅಂತೂ ಮರೆಯಕ್ಕೆ ಆಗಲ್ಲ. ಒಬ್ಬಾಕೆ ಒಬ್ಬ ಹೆಣ್ಮಗಳು ರಕ್ಷಣೆ ಮಾಡಿದಂತಹ ಬಂದ ವ್ಯಕ್ತಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊತಾಳೆ. ಈ ಕಡೆ ನಿಜವಾಗ್ಲು ಆ ಘಟನೆ ಎಷ್ಟು ಆಕೆ ಇನ್ನೋಸೆಂಟ್ ಇದ್ದಾಳೆ ಅಂದ್ರೆ, ಯಾವ ದೇವರು ಇನ್ನೋಸೆಂಟ್ ಅಲ್ಲ, ಅದು ನಿಜವಾದ ಭಕ್ತಿ, ಅದು ನಿಜವಾದ ಭಕ್ತಿ. ಈಗ ನಾನು ವೈದ್ಯಳಾಗಿ ನೋಡಿದ್ದೀನಿ, ಎಷ್ಟು ಮಕ್ಕಳನ್ನ ಉಳಿಸಿದಾಗ ಆ ತಂದೆ ತಾಯಿ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಯಾಕೆಂತಂದ್ರೆ ಯಾರು ನಮಗೆ ಸಹಾಯ ಮಾಡ್ತಾರೋ ಅವರೇ ದೇವರು. ಅದನ್ನೇ ಈ ಸರ್ವಜ್ಞ ಹೇಳಿದ್ದು, ಭುವನದ ಸಕಲ ಜೀವಾತ್ಮರಿಗೆ ಯಾರು ಒಳ್ಳೇದು ಮಾಡ್ತಾರೋ, ಯಾರು ಜೀವ ಉಳಿಸ್ತಾರೋ ಅವರಲ್ಲೇ ನಾವು ದೇವರನ್ನ ಕಾಣಬೇಕು. ದೇವರೇ ಸ್ವತಃ ಬರೋದಿಲ್ಲ,
ನಮ್ಮ ಸ್ವರೂಪದಲ್ಲಿ ದೇವರು ಬಂದು ಸಹಾಯ ಮಾಡ್ತಾನೆ. ಆ ಸಹಾಯ ಹಸ್ತ ಹಿಡಿಯೋದು ಬಿಡೋದು ನಿಮಗೆ ಬಿಟ್ಟಿದ್ದದು. ಹಲವಾರು ಕಡೆ ಗಂಜಿ ಕೇಂದ್ರ ಅಂತಗಳು ಆರಂಭ ಆಗುತ್ತೆ. ಅಲ್ಲಿ ಅದೊಂಥರ ಸಾಂತ್ವನ ಕೇಂದ್ರಗಳು, ಅಡುಗೆನೂ ಮಾಡ್ಕೊಳ್ಳೋಕ್ಕಾಗದಿರೋಂಥ, ದಿನಸಿನೂ ತರೋಕ್ಕಾಗದಿರುವಂಥ ಸಮಯದಲ್ಲಿ ಈ ಎಲ್ಲರಿಗೂ ಒಂದು ಸಮಯದಲ್ಲಿ ಒಂದೇ ಸಾಲಿನಲ್ಲಿ ಬಡವ ಬಲಿದ ಏನೂ ಭೇದ ಮಾಡದೆ ಒಂದು ಸಾಲಿನಲ್ಲಿ ಕುಳಿತು ಅವರೆಲ್ಲರಿಗೂ ಒಂದು ಏನೋ ಒಂದು ಆಹಾರ ಪೊಟ್ಟಣವನ್ನು ನೀಡುವಂಥ ವ್ಯವಸ್ಥೆ. ಬಟ್ ಈ ವ್ಯವಸ್ಥೆನ ನಾವು ಇವತ್ತು ಮಾತ್ರ ನೋಡ್ತಾ ಇಲ್ಲ, ನಾವು 12ನೇ ಶತಮಾನದ ಕಡೆ ಹಿಂತಿರುಗಿ ನೋಡಿದಾಗ ಅಲ್ಲಿಯೂ ಸಹ ದಾಸೋಹ ಅನ್ನುವಂಥ ಒಂದು ದೊಡ್ಡ ಕಲ್ಪನೆ ಇತ್ತು. ನಾವು ಅಲ್ಲಿಂದ ಕಲಿತು ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇವತ್ತಿನ ಮತ್ತು ಅಂದಿನ ಎರಡೂ ಕಾಲವನ್ನು ತಾವು ಕಂಪೇರ್ ಮಾಡ್ತಾ ಒಂದಷ್ಟು ವಿಚಾರಗಳನ್ನು ಮಾತಾಡ್ಬೋದಾ? ಖಂಡಿತ. ನೋಡಿ, 12ನೇ ಶತಮಾನದಲ್ಲಿ ಪದಾರ್ಥವನ್ನು ಪ್ರಸಾದ ಮಾಡಿದರು. ಅಂದರೆ ನಿಮ್ಮ ಆಹಾರ ತಿನ್ನೋ ಪದಾರ್ಥ ಇದೆಯಲ್ಲ, ಅದನ್ನು ಪ್ರಸಾದ ಮಾಡಿದರು. ಅಂದರೆ ಯಾರೂ ಅದನ್ನು ಮಿತಿಮೀರಿ ತಿನ್ನಬಾರ್ದು, ಅದನ್ನು ಪೋಲು ಮಾಡಬಾರ್ದು. ಅದಕ್ಕೆ ಮರ್ಯಾದೆ ಕೊಟ್ಟು ಕಣ್ಣುಗೊತ್ಕೊಂಡು ಸಂತೃಪ್ತಿಯಿಂದ ಪ್ರಸಾದ ಅಂತ ಸ್ವೀಕರಿಸಿದಾಗ ಅದು ವ್ಯರ್ಥ ಆಗೋದಿಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಮೂರ್ಖ ಜನ ತಟ್ಟೆ ತುಂಬ ಹಾಕ್ಕೊಂಡು ಪೋಲ್ ಮಾಡ್ತಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಮಗು ತಟ್ಟೆ ತುಂಬ ಹಾಕ್ಕೊಂತು, ಅದನ್ನ ಹಾಗೆ ಬಿಟ್ಬಿಡ್ತು. ಯಾಕೋ ಮರಿ, ಹೊಟ್ಟೆ ಹಸುವೆ ಇಲ್ವಾ, ಯಾಕೆ ಬಿಟ್ಟೆ ಅಂತ ಕೇಳಿದೆ. ಇಲ್ಲ, ನಮ್ಮಮ್ಮ ಹೇಳಿದ್ದಾರೆ ಆ ತಟ್ಟೆಯನ್ನೆಲ್ಲ ಖಾಲಿ ಮಾಡಿಬಿಟ್ರೆ ಹೊಟ್ಟೆಗಿಲ್ದವರು ಅಂತ ಜನ ಅಂದ್ಕೊಳ್ತಾರೆ, ಅದಕ್ಕೆ ಬಿಡಬೇಕು ತಟ್ಟೆಯಲ್ಲಿ ಅಂತ. ಅಂದರೆ ಇಂಥ ಮೂರ್ಖ ತಾಯಂದರು ಇರೋದ್ರಿಂದ ಇವತ್ತಿಗೆ ಇಂಥ ಅನಾಹುತ ಆಗ್ತಾಯಿದೆ. ಇಲ್ಲಿ ಒಂದು ಕಡೆಗೆ ನೀವು ಗಂಜಿ ಕೇಂದ್ರ ಅಂದ್ರಲ್ಲ, ಗಂಜಿ ಕೇಂದ್ರದಲ್ಲಿ ಬಡವರು ಇದ್ದಾರೆ, ಬಲ್ಯದರು ಇದ್ದಾರೆ, ಓದ್ದವರು ಇದ್ದಾರೆ, ಓದ್ದೆ ಇದ್ದವರು ಇದ್ದಾರೆ, ನೌಕರಿಯಲ್ಲಿದ್ದವರು ಇದ್ದಾರೆ, ನೌಕರಿ ಇಲ್ಲದೇ ಇದ್ದವರು ಇದ್ದಾರೆ. ಎಲ್ಲರಿಗೂ ಸಮಾನತೆ ಬಂದ್ಬಿಟ್ಟಿದೆ. ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಬಾಳ್ವೆ ಸಮಪಾಲು ಅಂತ ಏನು ದಾಸೋಹ ಮತ್ತು ಪದ್ಧತಿಯನ್ನು ಪ್ರಾರಂಭ ಮಾಡಿ ಮಹಾಮನೆ ಮಾಡಿದ್ರಲ್ಲ, ಆ ಮಹಾಮನೆಯ ಒಂದು ಝಲಕ್ಕಂತಂತಿರಲ್ಲ, ಒಂದು ಪುಟ್ಟ ನಿದರ್ಶನ ಇಲ್ಲಿ ಬಂದಿದೆ. ಯಾಕಂದರೆ ಮಹಾಮನೆಯಲ್ಲಿ ಅವರು ಇವರು ಅಂತ ವ್ಯತ್ಯಾಸ ಇರಲಿಲ್ಲ, ಎಲ್ಲರಿಗೂ ಒಂದೇ ರೀತಿಯಾಗಿ ಅಷ್ಟೇ ಭಕ್ತಿಯಿಂದ ಕೊಡ್ತಾ ಇದ್ರು. ಒಂದೇ ವ್ಯತ್ಯಾಸ ಅಂದರೆ ಮಹಾಮನೆಯಲ್ಲಿ ಪ್ರಸಾದ ಅಂತ ಒಂದು ಪ್ರೀತಿಯಿಂದ ಭಕ್ತಿಯಿಂದ ಭಕ್ತಿ ತುಂಬಿ ಕೊಡ್ತಾ ಇದ್ರು. ಆದರೆ ಇಲ್ಲಿ ಅವ್ರಿಗೇನೂ ಇಲ್ಲ ಅನ್ನೋದು, ಹೊಟ್ಟೆಗಿಲ್ಲದೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಸರ್ಕಾರ ಮಾಡಿರೋದು. ಆದರೆ ನಾನು ಹೇಳೋದು, ಕೇವಲ ಸರ್ಕಾರ ಒಂದೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಹಳ್ಳಿ ಮುಳುಗೋಗಿ ಅಲ್ಲಿಂದ ಬಂದವ್ರಿಗೆ ನೀವು ಅವರನ್ನು ನಿಮ್ಮ ನೆಂಟರ ಹಾಗೆ ಇಟ್ಕೊಂಡು ಅವ್ರಿಗೆ ಮಾಡಿದರೆ ಒಳ್ಳೆಯದು. ಅದರ ಜೊತೆಗೆ ನಾವು ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೆಯದಾಗತ್ತೆ. ಇದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಕಾಗೆ ಒಂದಗಳ ಕಂಡರೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಶಿವಭಕ್ತನಾಗಿ ಹುಟ್ಟಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತ ಕರಿ, ಕಷ್ಟ ನರನ ಬಾಳುವೆ ಕೂಡಲ ಸಂಗಮ ದೇವ ಅಂತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಪ ಅವರು ಮನೆ ಮಠವನ್ನು ಕಳ್ಕೊಂಡು ಎಲ್ಲ ಕಳ್ಕೊಂಡು ಅವರು ಇಲ್ಲಿ ಬಂದಾಗ ಜೀವ ಉಳಿಸ್ಕೊಂಡು ಒಂದು ಕಡೆಗೆ ಎಲ್ಲಿ ನೀರನ್ನು ಕಡಿಮೆ ಇದನ್ನು ಎತ್ತರ ಸ್ಥಳದಲ್ಲಿ ಅವ್ರಿಗೆ ಕೇಂದ್ರ ಮಾಡಿ ಗಂಜಿ ಕೇಂದ್ರದಲ್ಲಿದ್ದಾಗ ಆ ಬರೀ ಗಂಜಿ ಬದಲು ಜನರು ತಾವು ಮನೆಯಲ್ಲಿ ಮಾಡಿಕೊಂಡು ಅಷ್ಟು ರೊಟ್ಟಿ ಚಟ್ನಿ ಮತ್ತು ಒಂದಿಷ್ಟು ಬುತ್ತಿ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟಿದ್ದೆ ಆದರೆ ಕಾಗೆ ಕೋಳಿಗಳಿಗಿಂತ ಉತ್ತಮವಾದಂಥ ಮನುಷ್ಯರು ಅಂತ ನಾವು ಹೇಳ್ಬೋದು. ಯಾಕಂದರೆ ಯಾರದೇ ನೋಡಿ ಒಂದು ಮುಚ್ಕೊಂಡು ತಿಂತಾ ಇದ್ರು. ಕೆಲವು ಸಮಯ ನೋಡಿದೀನಿ ನಾನು ಕೆಲವ್ರನ್ನ, ತಾವು ತಿನ್ನೋದನ್ನ ಯಾರು ನೋಡಬಾರ್ದು ಕಣ್ಣು ಹಾಕ್ತಾರೆ ಅಂತ. ಅದು ಮೂರ್ಖತನ. ಯಾರು ಕಣ್ಣು ಹಾಕೋದ್ರಿಂದ ನಿಮ್ಮ ಹೊಟ್ಟೆ ಕೆಡೋದಿಲ್ಲ, ಆದರೆ ನೀವು ಅದನ್ನ ಬಚ್ಚಿಟ್ಕೊಂಡ್ಬಿಟ್ಟು ಹಳಸ್ಬಿಟ್ಟು ಅದನ್ನೇ ತಿಂದ್ರೆ ನಿಮ್ಮ ಹೊಟ್ಟೆ ಕೆಟ್ಟ ಹೋಗುತ್ತೆ. ನಿಮ್ಮಲ್ಲಿ ಬೇಕಾದಷ್ಟಿದೆ, ಅದನ್ನ ಇನ್ನೊಬ್ಬರಿಗೆ ಹಂಚಿ ತಿಂದರೆ ನಿಮ್ಮ ಬದುಕು ಬಹಳ ಚೆನ್ನಾಗಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಪ್ರವಾಹ ಇದೆಯೋ ಅದು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಕಳಕಳಿಯ ಮನವಿ ಅಂತಂದರೆ, ನಾವು ಇಲ್ಲಿ ಬೆಂಗಳೂರಲ್ಲಿರೋರು ಬಟ್ಟೆನೋ ಹೊದ್ಕೊಳ್ಳೋಕ್ಕೆ ಜಮಖಾನನೋ ಇದು ಮಾಡ್ತೀನಿ, ಅದು ಕೊಂಡ್ಕೊಂಡು ಕಳಿಸೋಕ್ಕಾಗದೆ ಇದ್ದವಳು ನಾನು ಡೊನೇಷನ್ ಕೊಡ್ತೀನಿ ಈ RSSನವ್ರಿಗೆ, ಚೀಫ್ ಮಿನಿಸ್ಟರ್ ಫಂಡ್ಗೆ, ಇದಕ್ಕೆ ಅಂತ ದುಡ್ಡು ಕೊಟ್ಟಿದ್ದೀನಿ ನಾನು. ಯಾಕೆ ಅಂತಂದರೆ ನಾವು ಕೆಲಸ ಮಾಡೋರು ಅಲ್ಲಿ ಹೋಗಿ ಕೊಡೋಕ್ಕಾಗೋದಿಲ್ಲ, ಆದರೆ ಅಲ್ಲೇ ಊರಲ್ಲಿದ್ದವರು ಇನ್ನೊಬ್ಬರು
ತಮ್ಮ ಮನೆ ಮಠ ಕಳ್ಕೊಂಡು ಬಂದವ್ರಿಗೆ ಪಾತ್ರೆ ಬಟ್ಟೆ ಇಲ್ಲ ಅಂದಾಗ ಅವ್ರಿಗೆ ಬಟ್ಟೆ ಕೊಟ್ಟು ಇದು ಕೊಟ್ಟರೆ ಅವ್ರಿಗೆ ಒಳ್ಳೇದಾಗುತ್ತೆ. ಒಬ್ಬೊಬ್ಬ ಮನೆಯವರು ಒಂದು ನಾಲ್ಕು ಐದೈದು ಜನರನ್ನ ನೋಡ್ಕೊಂಡಿದ್ದೆ ಆದರೆ ಈ 80-90 ಸಾವಿರ ಜನರನ್ನ ನೋಡ್ಕೊಳ್ಳೋದೇನು ಕಷ್ಟ ಆಗೋದಿಲ್ಲ. ಯಾಕಂದರೆ ನಮ್ಮ ರಾಜ್ಯದ ಜನಸಂಖ್ಯೆ 6 ಕೋಟಿ. ಇನ್ನೊಂದು ವಿಚಿತ್ರ ಅನ್ನಿಸ್ತು, ನೀವು ನೋಡಿರ್ಬೋದು ಕೇವಲ ಸುಧಾಮೂರ್ತಿ ಒಬ್ಬರೇ 10 ಕೋಟಿ ಕೊಡೋದಲ್ದೇನೆ ಸರ್ಕಾರಕ್ಕೆ ಆಹಾರ ಸಾಮಗ್ರಿನು ಕಳಿಸ್ತಾ ಇದ್ದಾರೆ. ಆಹಾರ ಸಾಮಗ್ರಿ, ಹೊದ್ಕೊಳ್ಳೋದು, ಬಟ್ಟೆ, ಊಟ ತಟ್ಟೆ, ಪಾತ್ರೆ, ಲೋಟ ಎಲ್ಲಾ ಕಳಿಸ್ಕೊಡ್ತಾ ಇದ್ದಾರೆ. ಸುಧಾಮೂರ್ತಿ ಒಬ್ಬಳೇ ಅಲ್ಲ, ಸುಧಾಮೂರ್ತಿ ಹಾಗೆ ಎಷ್ಟೊಂದು ಜನ ಸಾಹುಕಾರರಿದ್ದಾರೆ, ಉದ್ಯೋಗಪತಿಗಳಿದ್ದಾರೆ, ಕರೋಡ್ಪತಿಗಳಿದ್ದಾರೆ, ಎಷ್ಟು ಜನ ಮುಂದೆ ಬಂದಿದ್ದಾರೆ, ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಅದನ್ನ ನೋಡಿದಾಗ ನನಗೆ ಸರ್ವಜ್ಞನ ವಚನ ನೆನಪಾಗುತ್ತೆ, ಕಳ್ಳರಿಗೆ, ಸುಳ್ಳರಿಗೆ, ಡೊಳ್ಳರಿಗೆ, ಡೊಂಬರಿಗೆ, ಕಳ್ಳರಿಗೆ, ಸುಳ್ಳರಿಗೆ, ಡೊಳ್ಳರಿಗೆ, ಡೊಂಬರಿಗೆ, ಸುಳ್ಳು ಗೊರವರಿಗೆ ಕೊಡುವವರು ಧರ್ಮಕ್ಕೆ ಎಳ್ಳಷ್ಟು ಕೊಡರು ಸರ್ವಜ್ಞ ಅಂತ. ಅಂದ್ರೆ ಇದು ಧರ್ಮದ ಕೆಲಸ. ಅವರು ಪ್ರಕೃತಿಯ ವಿಕೋಪದಿಂದ ಮನೆ ಕಳ್ಕೊಂಡು, ಎಲ್ಲಾ ಕಳ್ಕೊಂಡು, ಹಸು ಕರುಗಳನ್ನ, ಹೊಲ ಕಳ್ಕೊಂಡು ಬಂದಾಗ ಅವ್ರಿಗೆ ಕೊಡೋದು ನಿಮ್ಮ ಧರ್ಮ, ಅದನ್ನ ಬಿಟ್ಟು ಬಚ್ಚಿಟ್ಟುಕೊಳ್ತೀರಲ್ಲ, ಇದು ತಪ್ಪಲ್ವೇ? ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ರೇಡ್ ಮಾಡಿದವರು ಕೂಡ ಕೊಡ್ತಾ ಇಲ್ಲ. ಈಗ ಸರ್ಕಾರ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ, ಹೊರತಾಗಿ ತಾನು ಎಷ್ಟು ಕೊಟ್ಟೆ ಅಂತ ಯಾರು ಹೇಳ್ತಾ ಇಲ್ಲ. ಆ ಕಷ್ಟದಲ್ಲಿ ಇದ್ದವ್ರಿಗೆ ಕೊಡೋದು ನಮ್ಮ ಧರ್ಮ. ಇದು ದೇಣಿಗೆ ಅಂದ್ರೆ ಡೊನೇಷನ್. ಇವತ್ತೆಲ್ಲ ಜನ ಡೊನೇಷನ್ ಕೊಡಿ, ಡೊನೇಷನ್ ಕೊಡಿ ಅಂತಾರಲ್ಲ, ಡೊನೇಷನ್ ಕೊಟ್ಟಾಗ ಏನಾಗತ್ತೆ, ಅದು ಕೊಡುವವನ ಕೈ ಮೇಲೆ ಅವನು ದೀನ, ಇವನು ಕೊಡೋನು ದಾನಿ ಅಂತ ಅನ್ಸ್ಕೊಳ್ತಾರೆ, ಅದು ಒಳ್ಳೇದಲ್ಲ. ಇನ್ನ ಇನ್ನೊಂದಂತಂದ್ರೆ ದಾನ, ಅದು ನಮ್ಮ ಧರ್ಮದಲ್ಲೇ, ಸನಾತನ ಧರ್ಮದಲ್ಲಿ ಬಂದಂತ ಪದ್ಧತಿ. ಆ ದಾನದಲ್ಲಿ ಏನು ಅಂತಂದ್ರೆ ಸತ್ಪಾತ್ರರಿಗೆ ಕೊಡಬೇಕು. ಹೌದು ಹೌದು, ಸತ್ಪಾತ್ರರಿಗೆ ಅಂದ್ರೆ ಯಾರು? ಈಗ ನಮಗೆ ಇವ್ರೇನು ಮಳೆ ಮನೆ ಮಠ ಕಳ್ಕೊಂಡು ನೆರೆ ಹಾವಳಿಯಿಂದ ತಮ್ಮ ಊರನ್ನ ಮುಳುಗಿ ಬಿದ್ದಾಗ ಬಂದಿದಾರಲ್ಲ, ಅದಕ್ಕಿಂತ ಸತ್ಪಾತ್ರರು ನಿಮಗ್ ಬೇಕೆ? ಆದ್ರೆ ಬಸವಣ್ಣನವರ 12ನೇ ಶತಮಾನದ ದಾಸೋಹ ಇದೆ ಅಲ್ಲ, ಅದು ದೈವೀ ಸ್ವರೂಪವಾದಂತ ಸಮಾಜಕ್ಕೆ ದಾಸನಾಗಿ ಕೊಡೋದಿದೆಯಲ್ಲ, ಅದು ಇವತ್ತಿಗೆ ಬೇಕಾಗಿರೋದು. ಇವತ್ತಿಗೆ 12ನೇ ಶತಮಾನದ ಬಸವಣ್ಣನವರ ಶರಣ ಸಂಸ್ಕೃತಿ ಅತ್ಯಂತ ಅವಶ್ಯಕವಾದಂತಹ ವಿಚಾರ. ಇಡೀ ನಮ್ಮ ರಾಜ್ಯದ 6 ಕೋಟಿ ಜನಸಂಖ್ಯೆ ಯೋಚನೆ ಮಾಡಿ, ಎಷ್ಟಾಗುತ್ತೋ ಅಷ್ಟು, ಒಬ್ಬೊಬ್ಬ ವ್ಯಕ್ತಿ 1 ರೂಪಾಯಿ ಕೊಟ್ರೆ 6 ಕೋಟಿ ಆಗುತ್ತೆ. ಆದ್ರೆ ಇವತ್ತು ಮುಖ್ಯಮಂತ್ರಿಯವರು, ಇವತ್ತಿನ ಪತ್ರಿಕೆಯಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಬಂದಿರೋದು 2.5 ಕೋಟಿ. ಅಂದ್ರೆ ನಮ್ಮಂತವ್ರು 1,50,000 ಇದು ಕೊಟ್ಟದ್ದು ಅಷ್ಟಾಗಿದೆ. ಆದ್ರೆ ಪ್ರತಿಯೊಬ್ಬರು 1 ರೂಪಾಯಿ ಕೊಟ್ಟರು 6 ಕೋಟಿ ಆಗತ್ತೆ, ಪ್ರತಿಯೊಬ್ಬರು 10 ರೂಪಾಯಿ ಕೊಟ್ರೆ 600 ಕೋಟಿ ಆಗತ್ತೆ, ಪ್ರತಿಯೊಬ್ಬರು 100 ರೂಪಾಯಿ ಕೊಟ್ಬಿಟ್ರೆ 6,000 ಕೋಟಿ ಆಗತ್ತೆ. ಈಗ ಬೇಕಾಗಿರೋದು 40,000 ಕೋಟಿಯಷ್ಟು ಹಣ ಬೇಕು. ಹಾಗಾಗಿ ನಾವು ಹನಿ ಹನಿ ಕೂಡಿದ್ರೆ ಹಳ್ಳ, ಇವತ್ತು ನದಿಗಳೇ ಪ್ರವಾಹ ಮಾಡಿಕೊಂಡು ಬಂದಾಗ ನಾವು ಜನರು ಮನಸ್ಸು ಕೊಟ್ಟು ಇದನ್ನ ಕೊಡಬೇಕಲ್ವೇ? ಇದನ್ನ ಜನರು ಯೋಚನೆ ಮಾಡಬೇಕು. ಹಾಗ ಮತ್ತೆ ಇನ್ನೊಂದು ದೊಡ್ಡ ವಿಚಾರಗಳು ಅಂತಂದ್ರೆ, ನಾವು ಆಹಾರವನ್ನ ಎಲ್ಲಿ ಪೋಲ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡಬಹುದು. ಬಹಳಷ್ಟು ಈ ಹುಟ್ಟುಹಬ್ಬ, ಬರ್ತ್ಡೇ ಪಾರ್ಟಿಗಳು, ಈ ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳು, MLAಗಳು ಅದೇನೋ ಹುಟ್ಟುಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಾರೆ. ಅಲ್ಲಿ ವಿಶೇಷವಾಗಿ ಎಷ್ಟು ಆಹಾರ ಪದಾರ್ಥಗಳನ್ನು ಮಾಡಿರ್ತಾರೆ. ಒಂದು ಮದುವೆ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ನು, ಈಗ ಬೆಂಗಳೂರು ಪ್ಯಾಲೇಸ್ ಅಂತಹ ಒಂದು ದೊಡ್ಡದಾದಂಥ ಚೌಟ್ರಿಗಳಲ್ಲಿ ಅಡುಗೆ ಪದಾರ್ಥಗಳನ್ನು ಒಬ್ಬ ವ್ಯಕ್ತಿ 1 ಹೊತ್ತಿಗೆ ಎಷ್ಟು ತಿಂತಾನೆ, ಎಷ್ಟು ಕ್ಯಾಲರಿ, 1,000 ಕ್ಯಾಲರಿ ಅವನಿಗೆ ಬೇಕು, ಅದಕ್ಕಿಂತ 10 ಪಟ್ಟು ತಟ್ಟೆಗಳಲ್ಲಿ ಅವರು ಬಡಿಸ್ತಾ ಇರ್ತಾರೆ. ಐಟಮ್ಗಳನ್ನೇ ಅವರು ತುಂಬ ಜಾಸ್ತಿ ಮಾಡಿರ್ತಾರೆ. ಆದರೆ ಎಲ್ಲವನ್ನೂ ತಿನ್ನಬೇಕು ಅಂತ ಅವ್ರಿಗೆ ಆಗೋದೇ ಇಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಈ ಆಸೆ ಇದೆಯಲ್ಲ, ಆ ಆಸೆ ಇದೆಯಲ್ಲ, ಇನ್ನೊಂದಷ್ಟು ಒಂದು 5 ಐಟಮ್ 5 ಸ್ವೀಟ್ ಇದೆ, 1 ಸ್ವೀಟ್ ಸಾಕಾಗ್ಬೋದು, ಆದರೆ 5 ನಾವು ಹಾಕೋತೀವಿ. ಅದನ್ನು ತಿನ್ನಕ್ಕಾಗಲಿಲ್ಲ ಅಂದ್ರೆ ಒತ್ತಾಯ ಮಾಡಿ ಹೊಟ್ಟೆ ಒಳಗಡೆ ತುರುಕಿ ಸೇರಿಸಿ ನಾವು ಈ ಅತಿಯಾಸೆಯನ್ನು ಪಡ್ತಾ ಇದ್ದೀವಿ. ಅದಕ್ಕೆ ಒಂದು ಸೂಕ್ತವಾದಂತಹ ವಚನ ದಯಮಾಡಿ ಹೋದ್ರೆ. ಓಕೆ, ಈಗ ಹೇಳ್ತಾರೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಅಂತ ಕೇಳ್ತಾರೆ. ಅಂದ್ರೆ ಅರಸ ಆದವನು ಮೃಷ್ಟಾನ್ನ ಭೋಜನ ಮಾಡ್ತಾನೆ, ಅವನಿಗೆ ಎಷ್ಟು ಆಗೋದಿಲ್ಲ, ಇನ್ನೂ ತನ್ನ ಖಜಾನೆ ತುಂಬಬೇಕು, ತಾನಿನ್ನೂ ತಿನ್ಬೇಕು ಅಂತಂದು
ಅವನಿಗೆ ಆಸೆ ಇರುತ್ತೆ. ಆದರೆ ಶಿವಭಕ್ತರಿಗೆ ಅದು ಆಸೆ ಇರಬಾರ್ದು. ನಾವು ನಿಜವಾದ ಭಕ್ತರಾದರೆ ಆ ದೇವಸ್ಥಾನಗೆ ನಮ್ಗೆ ಹೀಗೆ ಇಂಥ ಗತಿ ಬಂತಲ್ಲ ಅಂತ ಶಿವನಿಗೆ ಬೇಯೋದ್ರ ಬದಲು ನಾವು ಇತಿಮಿತಿಯಿಂದ ಅದನ್ನ ಬಳಸಬೇಕು. ಯಾಕೆ ಅಂತಂದರೆ ಪ್ರಸಾದವಂತ ನಾವು ತಗೊಂಡಿದ್ದೆ ಆದರೆ ನಮ್ಮ ಹೊಟ್ಟೆ ಒಂದು ಮಿಕ್ಸರ್ ಥರ. ನೀವು ಮಿಕ್ಸರ್ ಬಳಸ್ತಿರ್ತಾನೆ, ಮಿಕ್ಸರ್ಗೆ ಎಷ್ಟು ತುಂಬತೀರ? ಅದೇ ಹೆಚ್ಚು ತುಂಬಿದ್ರೆ ಅದು ಓಡೋದೇ ಇಲ್ಲ, ಆಫ್ ಆಗ್ತಾ ಇರುತ್ತೆ. ಅದು ಓಡೋದು ಒಂದು, ಅಕಸ್ಮಾತ್ ಓಡಿದ್ರೆ ಎಲ್ಲ ಹೊರಗಡೆ ಬೀಳುತ್ತೆ. ಹೌದು, ಅದನ್ನ ಕ್ಲೀನ್ ಮಾಡೋದು ನಿಮಗೆ ಕಷ್ಟ. ಸೊ ಹಾಗಾಗಿ ಅರ್ಧ ಮಿಕ್ಸರ್ ಹಾಕಿ ಇನ್ನು ಕಾಲು ನೀರು ಹಾಕಿ ಇನ್ನು ಕಾಲು ಹಾಗೆ ಬಿಡ್ತೀರಿ. ಹಾಗೆ ನಿಮ್ಮ ಹೊಟ್ಟೆನು ಕೂಡ ಅರ್ಧ ಊಟ ಮಾಡಿ ಇನ್ನು ಕಾಲು ಭಾಗಕ್ಕೆ ನೀರೋ ಮಜ್ಜಿಗೆನೋ ಅಥವಾ ಆ ಹಾಲನ್ನು ಏನಾದರೂ ಕುಡಿಬೇಕು, ಅಥವಾ ಒಂದು ಹಣ್ಣನ್ನು ತಗೊಳ್ಬೇಕು, ಇನ್ನು ಕಾಲು ಭಾಗನ ಖಾಲಿ ಬಿಡಬೇಕು. ಕಂಠಪೂರ್ತಿ ತಿಂದುಬಿಟ್ರೆ ಅದು ಮೇಲಕ್ಕೆ ಬಂದ್ಬಿಡುತ್ತೆ. ಅಂತ ಮೇಲೆ ಬಂದಾಗ ಹೊಟ್ಟೆಯಲ್ಲಿರೋ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೇಲೆ ಬಂದು ಎದೆ ಉರಿ ಶುರುವಾಗುತ್ತೆ. ಆವಾಗ ನೀವು ಎದೆ ಉರಿ ಅಂತ ವೈದ್ಯರ ಹತ್ರ ಹೋಗ್ತೀರಿ. ಅದರ ಬದಲು ಅರ್ಧ ತಿಂದು ಮಿಕ್ಕಿರೋದನ್ನು ನೀವು ಇಂಥ ಪರಿಹಾರಕ್ಕೆ ಅಂತ ಕಳಿಸ್ಕೊಟ್ಟಿದ್ದೆ ಆದರೆ ನಿಮಗೂ ಒಳ್ಳೆಯದು, ನಿಮಗೂ ಪುಣ್ಯ ಬರುತ್ತೆ, ಅವರಿಗೂ ಕೂಡ ಬದುಕಕ್ಕೆ ಒಂದು ದಾರಿಯಾಗುತ್ತೆ. ಇನ್ನು ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಅಂತ. ಎಷ್ಟೋ ಜನ ರೋಷದಿಂದ ಇದರಿಂದ ಹೇಳ್ತಾ ಇದ್ದಾರೆ, ಅಯ್ಯೋ ಅಲ್ಲಿ ಇಷ್ಟು ಹಣ ಕೊಟ್ಟರು, ನಮಗಿಷ್ಟು ಕಡಿಮೆ ಕೊಟ್ಟರು, ಅವ್ರಿಗೆ ಇಷ್ಟು ಕೇಂದ್ರದವರು ಕೊಡಲೇ ಇಲ್ಲ. ಇದೆಲ್ಲ ರೋಷ ದ್ವೇಷ ಎಲ್ಲ ರಾಜಕಾರಣಿಗಳಿಗೆ. ಆದರೆ ನಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಇದನ್ನೇ ಜಾನ್ ಎಫ್ ಕೆನಡಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಡೋಂಟ್ ಆಸ್ಕ್ ವಾಟ್ ದ ಕಂಟ್ರಿ ಈಸ್ ಡೂಯಿಂಗ್ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಟು ದ ಕಂಟ್ರಿ ಅಂತ. ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೇಳೋದ್ರ ಬದಲು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಎಷ್ಟು ಸಹಾಯ ಆಗುತ್ತಲ್ವಾ? ಪಕ್ಕದಲ್ಲಿದ್ದವರು ತಾವು ಒಂದು ತುತ್ತು ಊಟ ಕಡಿಮೆ ಮಾಡಿಬಿಟ್ಟು ತಟ್ಟೆಯಲ್ಲಿ ಬಿಡೋದನ್ನು ಬಿಟ್ಟು ಅದನ್ನು ಕೊಟ್ಟಿದ್ದೆ ಆದರೆ ಅವ್ರದ್ದು ಹೊಟ್ಟೆ ತುಂಬುತ್ತೆ, ನಿಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಾರ್ಥ ಪರಮಾರ್ಥ ಎರಡೂ ಆಗುತ್ತೆ. ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರೋದು ಸ್ವಾರ್ಥ, ಇನ್ನೊಬ್ಬರಿಗೆ ಹಸಿದವನಿಗೆ ಕೊಡೋದು ಅದು ಪರಮಾರ್ಥ. ಹಾಗಾಗಿ ನಾವು ಸರ್ವಜ್ಞನ ವಚನವನ್ನೇ ತಗೊಂಡ್ರೆ ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ, ಅನ್ನದಾನಗಳಿಂದ ಮುಂದೆ ಇನ್ನು ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ. ಹಾಗಾಗಿ ಅನ್ನವನ್ನ ದೇವ್ರಂತ ಯಾಕೆ ಕಾಯ್ತಾರೆ ಅಂದ್ರೆ ಹಸಿದವನಿಗೆ ಅನ್ನವೇ ಪ್ರಾಣ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಅನ್ನಕ್ಕೆ ಅಷ್ಟು ಮಹತ್ವ ಇದೆ. ಇಂಥ ಮಹತ್ವ ಇದ್ದಾಗ ಆಹಾರವನ್ನ ಪೋಲು ಮಾಡದೆ ಇರೋದು ಬಹಳ ಮುಖ್ಯ. ಯಾರ್ಯಾರು ಮದುವೆ ಮಾಡ್ತಾ ಇದ್ದಾರಲ್ಲ, ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡೋರು, ಅದರಲ್ಲಿ ಕಡಿಮೆ ಖರ್ಚು ಮಾಡಿ ಕೊಡಲಿ. ಯಾವ ವಿದ್ಯಾರ್ಥಿಗಳು ತಮ್ಮ ಏನಂತಾರೆ ಪಾಕೆಟ್ ಮನಿ ಅಂತ ತಗೊಂಡು ಹೋಗಿ ಜಂಕ್ ಫುಡ್ ತಿನ್ಕೊಂಡು ತಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ, ಅವರು ಪಿಜ್ಜಾ ಹ್ಯಾಂಬರ್ಗರು ಅದು ಕೋಕೋ ಕೋಲಾ ಅದೆಲ್ಲ ಆರೋಗ್ಯಕ್ಕೆ ಹಾನಿಕಾರಿ, ಅದನ್ನ ತಿನ್ನೋದು ಬಿಟ್ಟು ಆ ದುಡ್ಡನ್ನು ಇಲ್ಲಿ ಕಳಿಸ್ಕೊಡ್ಲಿ. ಹೀಗೆ ಮಾಡಿದ್ದೆ ಆದರೆ ನಮ್ಮ ಜನರ ಆರೋಗ್ಯ ಚೆನ್ನಾಗಿರುತ್ತೆ, ಪಾಪ ಆ ನಿರಾಶ್ರಿತರ ಆರೋಗ್ಯ ಕೂಡ ಒಳ್ಳೆಯದಾಗತ್ತೆ. ಮತ್ತು ಈ ಸಮಯದಲ್ಲಿ ಮತ್ತೊಂದು ನಾನು ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಂಗ್ರಹ, ಅತಿ ಹೆಚ್ಚು ಸಂಗ್ರಹವನ್ನು ಮನೆಯಲ್ಲಿ ಮಾಡಿಟ್ಕೊಂಡಿರ್ತಾರೆ. ಅವಶ್ಯಕತೆಗಿಂತ ಈಗ ಒಂದು ಪ್ರಾಣಿ, ಒಂದು ಸಿಂಹ ಬೇಟೆ ಆಡುತ್ತೆ, ಒಂದು ಹುಲಿ ಬೇಟೆ ಆಡುತ್ತೆ ಅಂದರೆ ಆ ಹೊತ್ತಿಗೆ ಅದು ಬೇಟೆ ಆಡಿ ತಿಂದುಬಿಟ್ಟು ಮಿಕ್ಕಿಂದದ ಮಾಂಸವನ್ನು ಅಲ್ಲೇ ಬಿಟ್ಟು ಹೋಗ್ತಿರ್ತದೆ, ಅದು ತೊಗೊಂಡೋಗಿ ತನ್ನ ಗುಹೆಯಲ್ಲಿ ಬಚ್ಚಿಟ್ಕೊಳ್ಳಲ್ಲ. ಆದರೆ ಮನುಷ್ಯರಾದಂಥ ನಾವು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಈ ರೀತಿಯಾದಂಥ ಅತಿಯಾದ ಸಂಗ್ರಹವನ್ನು ಮಾಡಿಟ್ಕೊಂಡಿರ್ತೀವಲ್ಲ. ಈಗ ಒಂದಿಷ್ಟು ಆಸ್ತಿ ಮಾಡ್ಕೋತೀವಿ ಅಂದರೆ ಆ ಆಸ್ತಿಯನ್ನು ನಮಗೆ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಆ ಊರಲ್ಲಿ ತೋಟ, ಈ ಊರಲ್ಲಿ ಗದ್ದೆ, ಈ ಊರಲ್ಲಿ ಜಮೀನು, ಎಷ್ಟೊಂದು ಊರಲ್ಲ ಗಿರ್ಜಕ್ಕ, ವಿದೇಶದಲ್ಲಿ ಲಂಡನ್ ನಲ್ಲಿ ಇಷ್ಟು, ನ್ಯೂಯಾರ್ಕ್ ಅಲ್ಲಿ ಇಷ್ಟು, ಅಲ್ಲಿಷ್ಟು, ಇಲ್ಲಿಷ್ಟು, ಅದು ಆ ವ್ಯಕ್ತಿ ಅದನ್ನ ಹೋಗಿ ಕಳ್ಕೊಳ್ಳೋದು. ಹಾಗಾಗಿ ನೋಡ್ಕೊಂಡು ಬರಕ್ಕೂ ಆಗಲ್ವೋ ಏನೋ ಅವನಿಗೆ, ನೋಡೋದೇ ಇಲ್ಲ ಇಷ್ಟು ಅವನಿಗೆ ಎಷ್ಟು ಆಸ್ತಿ ಇದೆ ಅಂತ ಅವನಿಗೆ ಗೊತ್ತಿರಲ್ಲ. ಅಷ್ಟು ಆಸ್ತಿ ಇರುತ್ತೆ. ಕೆಟ್ಟದು ಅಂತಂದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿ ದುಡ್ಡಿಟ್ಟಿರೋದು. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರರಿಗೆ ಅಲ್ಲ ಅಂತ ಹೇಳ್ತಾರೆ. ಈ ನಾಯಿ ಮೊಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ. ಹಾಗಾಗಿ ಇಂಥ ಪಾಪಿಗಳು ತಮ್ಮ ದುಡ್ಡನ್ನ ಬಡವರಿಗೆ ಹೊಡೆದು ಮಾಡಿರುವಂತ ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲೋ
ಪನಾಮನಲ್ಲೋ ಎಲ್ಲೋ ಇಟ್ಟರೆ ಅದು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಇವತ್ತಿಗೆ ಯಾರು ತಮ್ಮ ಬದುಕನ್ನು ಬರಡು ಮಾಡಿಕೊಂಡಿದ್ದಾರೆ, ಮಹಾಪೂರದಲ್ಲಿ ಮುಳುಗಿದ್ದಾರೆ, ಅವ್ರಿಗೆ ಸಹಾಯ ಹಸ್ತ ನೀಡಿದ್ದೆ ಆದರೆ ನಿಮ್ಮ ಪಾಪಕ್ಕೆ ಒಂದು ಪ್ರಾಯಶ್ಚಿತ ಮಾಡಿಕೊಂಡಾಗತ್ತೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ಎಷ್ಟಾಗುತ್ತೋ ಅಷ್ಟು, 10 ರೂಪಾಯಿನಿಂದ 10,000ರಿಂದ 1 ಲಕ್ಷದಿಂದ 10 ಲಕ್ಷದಿಂದ ಕೋಟಿವರೆಗೂ ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೆ. ಆದರೆ ನಾವು ಬೇರೆಯವರಿಗೆ ಕೈ ಚಾಚೋದು, ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ಹೇಳೋ ಪಾಪಿಗಳ ಮಾತು ನಿಂತು ಹೋಗುತ್ತೆ. ಮತ್ತು ಇನ್ನೊಂದು ಸಣ್ಣ ವಿಚಾರ, ಒಂದಿಷ್ಟು ಇಂಥ ಒಂದು ಕಷ್ಟದ ಸಮಯ ಅಂತ ಬಂದ ಅಲ್ಲ, ಈ ವಿಚಾರವನ್ನು ನಾನು ಒಪ್ತೀನಿ. ಆದರೆ ಒಂದಿಷ್ಟು ಕಷ್ಟದ ಸಮಯ ಬರಬಹುದು ಅಂತ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಹಣ ಉಳಿತಾಯ ಮಾಡಿಟ್ಟಿರೋದು ಸೂಕ್ತನೇ ಆಗಬಹುದು. ಯಾಕೆಂದರೆ ಇಂಥದ್ದು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಬರಬಹುದು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದು ಆಲ್ ಆಫ್ ಅ ಸಡನ್ ಬಂದು ಚಕ್ಕ ಈಗೇನಾಗಿದೆ ಅಂದರೆ, ಆ ಒಂದು ಕಾಲದಲ್ಲಿ ಆ ಥರ ಹಣವನ್ನು ಅಡುಗೆ ಮಾಡಿ ಇಡ್ತಾ ಇದ್ರು ಅಥವಾ ಚಿನ್ನ ಮಾಡಿ ಇಡ್ತಾ ಇದ್ರು. ಆದ್ರೆ ಈಗಿನ ಮುಳುಗಡೆ ಆದಂತ ಸ್ಥಳಗಳಲ್ಲಿ ಇಡೀ ಮನೇನೆ ಮುಳುಗ್ ಹೋಗಿರೋದ್ರಿಂದ ಆ ಸಂಗ್ರಹ ಇಟ್ಟಿದ್ ಏನೂ ಉಳಿತಾಯ ಉಪಯೋಗಕ್ಕೆ ಬರ್ತಾ ಇಲ್ಲ. ಈಗ ನಿಮಗೆ ಉಪಯೋಗಕ್ಕೆ ಬರೋದು ದೇವರ ಧ್ಯಾನ ಮಾತ್ರ. ಅವರ ಮಾನಸಿಕ ಒತ್ತಡ, ಮಾನಸಿಕ ಇದು ಹೇಗಾಗಿದೆ ಅಂದ್ರೆ, ಜೀವ ಉಳಿದ್ರೆ ಸಾಕಾಗಿದೆ ಅಲ್ಲ, ಜೀವ ಉಳಿದ್ರೆ ಸಾಕು ಅಂತ ಕೆಲವರಿದ್ರೆ, ಇನ್ನು ಕೆಲವರು ಅಯ್ಯೋ ಎಲ್ಲ ಕಳ್ಕೊಂಡಲ್ಲ ಅಂತ ಹುಚ್ಚಾಗೋ ಪರಿಸ್ಥಿತಿ ಇದೆ. ಇವ ಮಾನಸಿಕ ಒತ್ತಡಗಳು ಬರುತ್ತೆ, ಇದ್ರ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಬರುತ್ತೆ. ಕುಡಿಯೋಕೆ ನೀರಿಲ್ಲ, ಶುದ್ಧ ನೀರಿಲ್ಲ ಅವ್ರಿಗೆ, ಟಾಯ್ಲೆಟ್ಗಳಿಲ್ಲ ಅವ್ರಿಗೆ, ಕೈ ತೊಳ್ಕೊಳಕ್ಕಿಲ್ಲ. ಆಮೇಲೆ ಎಲ್ಲಂದ್ರೆ ಅಲ್ಲಿ ಜಾನುವಾರುಗಳು ಸತ್ತಿರುತ್ತೆ, ಆ ಕೊಳತ ಹೆಣಗಳಿಂದ ನೀರು ಹಾಳಾಗಿರುತ್ತೆ. ಹಾಗಾಗಿ ಇವತ್ತು ನಮಗೆ ಅತ್ಯಂತ ಯೋಚನೆ ಮಾಡಬೇಕಾಗಿರೋದು ವಿಚಾರ ಅಂತಂದರೆ, ಅವ್ರ ಜೀವ ಏನೋ ಈಗ ಉಳಿಸ್ಬಿಟ್ಟು ಕೇಂದ್ರದ ಪಡೆ ಹೊರಟೋಗಿದೆ, ಆದರೆ ಇನ್ನು ಮುಂದೆ ಅವರ ಆರೋಗ್ಯದ ಬಗ್ಗೆ ಯಾವುದೇ ಒಂದು ಮಹಾಪೂರ ಬಂದಾಗ ನಮ್ಮ ಸಮಾಜ 20 ವರ್ಷ ಹಿಂದೆ ಹೊರಟೋಗುತ್ತೆ, ಆರೋಗ್ಯ ವ್ಯವಸ್ಥೆ 20 ವರ್ಷ ಹಿಂದೆ ಹೊರಟೋಗುತ್ತೆ. ಆದ್ದರಿಂದ ಈಗ ನಾವು ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಆರೋಗ್ಯ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಫಲಕಾರಿ ಜೀವನ ನಡೆಸುವಂಥ ಸಾಮರ್ಥ್ಯ. ಹಾಗಾಗಿ ಯಾರು ಚೆನ್ನಾಗಿದ್ದಾರೋ ಅವರು ಇನ್ನೊಬ್ಬರಿಗೆ ಕೊಟ್ಟು ಅವರ ಜೀವವನ್ನು ಉಳಿಸುವಂಥ ಪುಣ್ಯವಂತ ಕೆಲಸವನ್ನು ಮಾಡಬೇಕು. ಹಾಂ, ಇಲ್ಲಿ ನಾನು ಒಂದು ವಿಚಾರ ನೀವು ಹೇಳ್ತಿದ್ದಾಗ ನನ್ನ ನೆನಪಿಗೆ ಬಂತು. ಕಳೆದ ಬಾರಿ ಮರ್ಕೇರದಲ್ಲಿ ಬಹಳಷ್ಟು ಈ ಥರದ್ದೊಂದು ಕೇರಳದಲ್ಲಿ ಎಲ್ಲ ಆಗಿತ್ತು. ಅಲ್ಲಿ ಸರ್ಕಾರ ಬಂದು ಬಹಳಷ್ಟು ಸವಲತ್ತುಗಳನ್ನು ನೀಡಿದೆ. ಆದರೆ ಅಂತಹ ಕೇಂದ್ರಗಳಿಗೆ ಹೋಗಿ ಅವರಿಗೆ ಮಾನಸಿಕ ಧೈರ್ಯವನ್ನು ತುಂಬಲು ಮಾನಸಿಕ ವೈದ್ಯರು ಅಂದರೆ ಸೈಕಿಯಾಟ್ರಿಸ್ಟ್ಗಳು, ಯೋಗ ಮತ್ತು ಧ್ಯಾನ, ವಿಪಶನ ಮುಂತಾದವಂತಹ ಬಹಳ ಮುಖ್ಯ, ಅದು ಬಹಳ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಇದನ್ನೇ ನಮ್ಮ ವಚನಕಾರರು ಹೇಳಿದ್ದಾರೆ, ನಾನಾ ರೋಗಾಂಗಗಳು ಬಂದು ಮನಸ್ಸು ಇದಾದಾಗ ತ್ರಿಸಂಧಿಯಲ್ಲಿ ಷಡಕ್ಷರಿ ಮಂತ್ರವನ್ನು ಜಪಿಸಬೇಕು ಅಂತ. ಯಾರು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ದೇವರನ್ನು ಶಪಿಸೋದ್ರಿಂದ ನೀವು ಇನ್ನೂ ಹೆಚ್ಚು ಡಿಪ್ರೆಷನ್ಗೆ ಹೋಗ್ತೀರಿ. ಅದ್ರ ಬದಲು ಈ ಗಂಜಿ ಕೇಂದ್ರಗಳಲ್ಲಿ ಅವರು ಭಜನೆ ಮಾಡಿದರೆ, ದೇವ್ರ ಧ್ಯಾನ ಮಾಡಿದರೆ, ಸದಾ ದೇವರನ್ನು ನೆನೆಸ್ಕೊಳ್ತಾ ಇದ್ದರೆ ಅವರ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿದರು, ತಾನೇ ಸ್ವತಃ ಲಿಂಗವಾಗಿಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಅಂತ. ಆ ಮಾನಸಿಕ ಒತ್ತಡ ಹೋಗ್ಬೇಕಂತಂದ್ರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ. ಅದು ಎಂಥದೇ ಕಷ್ಟ ಬರಲಿದ್ರು ಕೂಡ ಚಿಂತೆ ಯಾಕೆ ಮಾಡುವೆ, ಚಿನ್ಮಯನಿದ್ದಾನೆ ಅಂತ ಆ ಯೋಚನೆಯನ್ನು ನಾವು ವಿಚಾರ ಶಕ್ತಿಯನ್ನು ಬದಲಾಯಿಸ್ಕೋಬೇಕು. ಶಪಿಸೋದು, ಬೈಯೋದು, ವೈಭವೀಕರಣಗೊಳಿಸಿ ಹೀಗಾಯ್ತು ಹಾಗಾಯ್ತು ಅಂತ ಈ ಮಾಧ್ಯಮಗಳು ಸಹ ಬಹಳ ಅದನ್ನ ಬಿಡಬೇಕು. ಅದರಿಂದ ಜನರ ಮನಸ್ಸಿನಲ್ಲಿ ಇನ್ನೂ ಹೆಚ್ಚು ದುಃಖ ದುಮ್ಮಾನ, ಅಯ್ಯೋ ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಹೀಗಾಯ್ತು ಅನ್ನೋ ಆ ನೆಗೆಟಿವ್ ಥಾಟ್ ಬಂತು ಅಂದರೆ ಪೂರ್ತಿ ಹಾಳಾಗ್ತಾರೆ. ಹಾಂ, ಅಂದರೆ ಇಂಥ ಸಮಯದಲ್ಲಿ ಮಾನಸಿಕ ಧೈರ್ಯ ಬಹಳ ಮುಖ್ಯ ಆಗುತ್ತೆ. ಹೌದು, ಮಾನಸಿಕ ಧೈರ್ಯ. ಈಗ ನಾವಿಲ್ಲಿ ಹೇಳೋದಷ್ಟೇ, ಬಸವ ಟಿವಿಯಲ್ಲಿ ಬಹಳಷ್ಟು ಜನ ಧಾರವಾಡ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಮುಂತಾದಂತಹ ಹಲವಾರು ಕಡೆ ನಮ್ಮ ಬಸವ ಟಿವಿ ಅತಿ ಹೆಚ್ಚು ವೀಕ್ಷಕರಿದ್ದಾರೆ. ಬಹಳ ದುಃಖದ ವಿಚಾರ ಏನಪ್ಪ ಅಂತಂದರೆ, ಅಂತಹ ಸ್ಥಳದಲ್ಲಿ ಅತಿ ಹೆಚ್ಚು ನೆರೆ ಪ್ರವಾಹ ಬಂದಿದೆ. ಅಲ್ಲಿ ಬಹಳಷ್ಟು ಜನ ಈ ರೀತಿಯಾದಂತಹ ತೊಂದರೆಗಳಿಂದ ಅವರು ಬಳಲ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ಹೇಳೋದೇನಪ್ಪ ಅಂತಂದರೆ, ನೀವು ದಯಮಾಡಿ ಮೊದಲು ಮಾನಸಿಕ ಧೈರ್ಯವನ್ನು ತಂದುಕೊಳ್ಳಿ. ಈಗ ನೀವೇ ಹೆದರ್ಬಿಟ್ರೆ, ಈಗ ನಿಮ್ಮನ್ನು ನಂಬ್ಕೊಂಡಿರುವಂತಹ ಹೆಂಡತಿ ಮಕ್ಕಳು ಅಥವಾ ಚಿಕ್ಕವರು ಅಥವಾ ವಯಸ್ಸಾದವರು ಈ ಆ ಮಾನಸಿಕ ಧೈರ್ಯವನ್ನು ಕಳೆದುಕೋಬೇಡಿ. ಏನಾದರೂ ಬರಲಿ, ಈಗ ಅದನ್ನು ತಡೆಯೋಕ್ಕಂತೂ ಆಗಲ್ಲ.
ತಡೆಯಕ್ಕಂತೂ ಆಗಲ್ಲ. ಹಾಗಿದ್ರೆ ಏನ್ ಮಾಡಬಹುದು ಅಂತ ಪರಿಸ್ಥಿತಿಯಲ್ಲಿ ಅಂದ್ರೆ ಧೈರ್ಯವಾಗಿ ಎದುರಿಸೋದೊಂದೇ ದಾರಿ. ಹೋಗಿರೋ ಮನೆನ ಮತ್ತೆ ಕಟ್ಟಬಹುದು, ಕಟ್ಟಬಹುದು, ಹೋಗಿರೋ ಪಾತ್ರಗಳನ್ನ ಮತ್ತೆ ಕೊಂಡ್ಕೋಬಹುದು. ಆದ್ರೆ ಜೀವ ಹೋಗಿದ್ರೆ ಏನು ಇರ್ತಾ ಇರ್ಲಿಲ್ಲ, ಆ ಜೀವ ಉಳಿದಿದೆ ಅಲ್ಲ. ಹಾಗಾಗಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಸೃಷ್ಟಿಕರ್ತ ಜೀವ ಆದ್ರೂ ಉಳಿಸಿದಲ್ಲಪ್ಪ, ಇಂದ ಮುಂದಿನ ನಾನ್ ನೋಡ್ಕೋತೀನಿ ಅಂತ ಈ ಕಷ್ಟವನ್ನ ಮೆಟ್ಟಿ ನಿಲ್ಬೇಕು, ಮರಗಳನ್ನ ಬೆಳೆಸ್ಬೇಕು. ಅದರಲ್ಲೂ ಕೂಡ ಬಿದಿರಿನ ಮರಗಳನ್ನ ಬೆಳೆಸ್ಬೇಕು. ಬಿದಿರಿನ ಮರಗಳಿಂದ ಈ ಲ್ಯಾಂಡ್ ಸ್ಲೈಡ್ ಆಗೋದಿದೆಯಲ್ಲ, ಭೂಮಿ ಕುಸಿತ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಸಮಸ್ತ ಜನರು ತಮ್ಮ ಬದುಕಿನಲ್ಲಿ 10-50 ಸಸಿಗಳನ್ನ ನೆಟ್ಟು, ನಾನು ಪ್ರತಿ ಕಾರ್ಯಕ್ರಮಕ್ಕೆ ಎಲ್ಲೇ ಹೋದ್ರು ಕೂಡ ಒಂದೆರಡು ಸಸಿ ನೆಟ್ಟು ಬಿಟ್ಟೆ ಬರ್ತೀನಿ. ಹಾಗಾಗಿ ಒಂದು 500 ಕಾರ್ಯಕ್ರಮ ಮಾಡಿದ್ರೆ 1,000 ಸಸಿಗಳನ್ನ ನೆಟ್ಟು ಅಷ್ಟು ಮರಗಳನ್ನ ನೆಟ್ಟಿದ್ದೀನಿ. ಈ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದೆ ಆದ್ರೆ ನಾವು ಉತ್ತಮವಾಗಿ ಜೀವನವನ್ನ ನಡೆಸಬಹುದು. ಭೂಮಿ ತಾಪಮಾನ ಕಡಿಮೆ ಮಾಡಕ್ಕೆ ಒಂದು ನಾವು ಮರಗಳನ್ನ ಬೆಳೆಸ್ಬೇಕು, ಮರ ಕಡಿಯೋದನ್ನ ಬಿಡಬೇಕು, ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಬೇಕು. ನೀವು ಮಾಡಿ ಅಂತ ಹೇಳೋದಲ್ಲ, ನಾವು ಮೊದಲು ಮಾಡಬೇಕು. ಸಿ ದ ಚಾರಿಟಿ ಶುಡ್ ಬಿಗಿನ್ ಫ್ರಮ್ ಹೋಮ್. ಹಾಗಾಗಿ ಸ್ವತಃ ನಾವು ಮಾಡಿದಾಗ ನಾವು ಇನ್ನೊಬ್ರಿಗೆ ನೀವು ನಮ್ ಜೊತೆಗೆ ಕೈ ಸೇರಿಸ್ಕೊಳ್ಳಿ ಅಂತ ಹೇಳ್ಬೋದು. ಹಾಗಾಗಿ ಸುಧಾಮೂರ್ತಿ ಅವರ ಒಂದು ಇದಿದೆಯಲ್ಲ, ಅದು ಕಳಕಳಿ ಮತ್ತೆ ಮಾನವೀಯತೆ ಎಲ್ಲರಿಗೂ ತಲುಪಬೇಕಾದಂತಹ ವಿಚಾರ ಅದು. ಹಾಗಾಗಿ ಶರಣರು ಹೇಳ್ತಾರೆ, ಸೋಹಂ ಎಂಬುದು ಅಂತರಂಗದ ಮದ ನೋಡಯ್ಯ, ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಯ್ಯ ಅಂತ. ಸುದರ್ಶನ ಕ್ರಿಯೆ ಮಾಡ್ತೀನಿ, ಸೋಹಂ ಅಂತೀನಿ, ಪ್ರಾಣಾಯಾಮ ಮಾಡ್ತೀನಿ ಅನ್ನೋದು ಅದು ಅಂತರಂಗದ ಮದ. ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ಒಂದು ಅಹಂಕಾರ. ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಿ ಅಂದ್ರೆ ನಾನು ವಿಭೂತಿ ಹಚ್ಚಿಕೊಂಡೆ, ರುದ್ರಾಕ್ಷಿ ಹಾಕೊಂಡೆ, ಇದು ಮಾಡಿದೆ, ಇದು ಬಹಿರಂಗದ ಮದ. ಆದರೆ ಈ ದ್ವಂದ್ವಗಳನ್ನು ಅಳಿದು ದಾಸೋಹಂ ಎಂದೆನಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಮ್ಮ ಸಿದ್ದರಾಮೇಶ್ವರರು ಅವರು ಸ್ವತಃ ಕೆರೆಗಳನ್ನ ಕಟ್ಟಿ ಬಾವಿಯನ್ನ ತೋಡಿ ಜನರಿಗೆ ನೀರು ಉಣಿಸಿ ಸಹಾಯ ಮಾಡ್ತಾ ಇದ್ದಂತ ವ್ಯಕ್ತಿ ಅವ್ರು ಹೇಳ್ತಾರೆ ದಾಸೋಹಂ ಎಂದೆನಿಸಯ್ಯ ಅಂತ. ದಾಸೋಹಂ ಅಂತಂದ್ರೆ ದೈವೀ ಸ್ವರೂಪ ಆದಂತ ಸಮಾಜಕ್ಕೆ ದಾಸನಾಗಿ ಕೊಡೋದು. ಇವತ್ತು ಯಾರ್ಯಾರು ಸಂಸ್ಕಾರದ ಬೆಳಗು ನೋಡ್ತಾ ಇರುವಂತ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಕಳಕಳಿಯ ಮನವಿ ಅಂದ್ರೆ ನಿಮ್ಮ ಶಕ್ತಿಗನುಸಾರವಾಗಿ ಒಂದು ತಿಂಗಳದಾಯ್ತು, ಒಂದು ದಿನದ್ದಾಯ್ತು ಸಂಬಳವನ್ನ ಕೊಡಿ, ಇಲ್ಲ ನೀವು ಮನೆಯಲ್ಲೇ ಏನು ಉಳಿಸಿದಿರೋ ಅದನ್ನ ಕೊಡಿ, ಇಲ್ಲ ನೀವೇ ಆಹಾರ ಪದಾರ್ಥಗಳು, ರೊಟ್ಟಿ, ಒಣ ರೊಟ್ಟಿಯನ್ನಾದ್ರೂ ಕೊಡ್ಬೋದು, ಇಷ್ಟಾದ್ರೂ ಮಾಡೋದನ್ನ. ಇದಕ್ಕೆ ನಾನು ಒಂದು ಕೊನೆಯದಾಗಿ ಕತೆ ಒಂದು ಹೇಳ್ತೀನಿ. ಒಬ್ಬ ಫ್ರೆಂಚ್ ರೈಟರು ಬಂದಿದ್ನಂತೆ, ಲೇಖಕ, ಕಲ್ಕತ್ತಾದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮಗು ಚಿಕ್ಕದು ಹೊಟ್ಟೆ ಹಸಿದ್ಬಿಟ್ಟು ಕೈ ಹೀಗೆ ಮಾಡ್ತಂತೆ. ಅವನು ಅಯ್ಯೋ ಪಾಪ ಹಸ್ತಿರೋ ಮಗು ಅಲ್ಲ, ಏನು ಮಾಡೋದು ಅಂತ ಜೋಬಲ್ಲಿ ತಡ್ಕಾಡಿದ್ನಂತೆ. ಒಂದೇ ಒಂದು ಬಿಸ್ಕತ್ ಇತ್ತಂತೆ, ಅವನ್ನೆಲ್ಲ ಖಾಲಿ ಮಾಡಿದ್ದ. ಆ ಒಂದು ಬಿಸ್ಕತ್ತನ್ನು ಮಗು ಕೊಟ್ಬಿಟ್ಟು ಆ ಮಗುವಿನ ಮುಖ ಅರಳೋದು ನೋಡಿಬಿಟ್ಟು ಭಾಳ ಸಂತೋಷಪಟ್ಟನಂತೆ. ಆ ಮಗು ಹಾಗೆ ಹೋಗ್ತಾ ಇದ್ದಂಗೆ ಒಂದು ಹಸಿದ ನಾಯಿ ಪಕ್ಕಕ್ಕೆ ಬಂತಂತೆ. ಆ ಹಸಿದ ನಾಯಿ ನೋಡಿದ ತಕ್ಷಣ ಆ ಮಗು ಬಿಸ್ಕತ್ತನ್ನು ಅರ್ಧ ತುಂಡು ಮಾಡಿಬಿಟ್ಟು ಅರ್ಧ ನಾಯಿಗೆ ಹಾಕ್ಬಿಟ್ಟು ಇನ್ನು ಅರ್ಧ ತಾನು ತನ್ನ ಬಾಯಿಗೆ ಹಾಕ್ಕೊಂತಂತೆ. ಆ ನಾಯಿನೂ ಸಂತೋಷ ಪಡ್ತಾ ಇತ್ತು, ಮಗುನೂ ಸಂತೋಷ ಪಡ್ತಾ ಇತ್ತು. ಅದನ್ನು ನೋಡಿ ಆ ಫ್ರೆಂಚ್ ಲೇಖಕನಿಗೆ ನನ್ನ ಇಡೀ ಜೀವನದ ಬದುಕುವ ನೋಡುವ ದೃಷ್ಟಿಕೋನ ಬದಲಾಯಿತು ಅಂತ ಹೇಳ್ತಾನೆ. ಯಾಕಂದ್ರೆ ಇದ್ದವರೇ ಕೊಡಬೇಕಂತ ಏನಿಲ್ಲ, ಏನೂ ಇಲ್ಲದ ಹಸ್ದಂಥ ಆ ಮಗು ಕೂಡ ಕೊಡುವ ಶಕ್ತಿ ಪಡೆದಿದೆ ಅಂದರೆ ಕರ್ನಾಟಕದ ಕನ್ನಡಿಗರು, ಕೆಚ್ಚಿನ ಕನ್ನಡಿಗರು, ನಿಮಗೆ ಸಾಧ್ಯ ಆಗೋದಿಲ್ವೇ? ದಯವಿಟ್ಟು ಮುಂದೆ ಬನ್ನಿ, ನೀವು ಎಷ್ಟು ಕೊಡ್ತೀರೋ ಅಷ್ಟು ಒಳ್ಳೆಯದು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಇದನ್ನು ಮರಿಬೇಡಿ. ಕೊಟ್ಟಷ್ಟು ನಿಮಗೆ ಕಟ್ಟಿಟ್ಟ ಬುತ್ತಿ ಅಲ್ಲಿ ಮೇಲಿದೆ, ಅದು ಖಂಡಿತ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗತ್ತೆ. ಯಾರು ಬಚ್ಚಿಡ್ತಾರಲ್ಲ ಅವ್ರು ಎಲ್ಲಕ್ಕೂ ಸರ್ವನಾಶಕ್ಕಾಗ್ತಾರೆ. ಆದ್ದರಿಂದ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾವು ಇಂಥ ಸಮಯದಲ್ಲಿ ಸಹಾಯ ಮಾಡಿದ್ದೆ ಆದರೆ ಆ ಭಗವಂತ, ಸರ್ವವ್ಯಾಪಿಯಾದಂಥ ಭಗವಂತ ಸರ್ವರಿಗೂ ಸಹಾಯ ಮಾಡ್ತಾನೆ.
ಅಕ್ಕ ಇನ್ನೊಂದು ವಿಚಾರವನ್ನು ನಾವು ಬಸವ ಟಿವಿಯ ಮೂಲಕ ನಮ್ಮ ಪ್ರೇಕ್ಷಕರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಅನುಭವ ಗೋಷ್ಠಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ವಚನ ಸಾಹಿತ್ಯದ ಮೇಲೆ ಚರ್ಚೆಗಳನ್ನು ಮಾಡ್ತೀವಿ, ಬೇರೆ ಬೇರೆ ವಚನಕಾರರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಆದರೆ ಇಂದಿನ ಒಂದು ಅನುಭವ ಗೋಷ್ಠಿಯ ಚರ್ಚೆ ನಿಮ್ಮೆಲ್ಲರಿಗೂ ತಿಳಿದೇ ಇರೋ ಹಾಗೆ ನಾವು ನೆರೆ ಪ್ರವಾಹ ಬಂದಾಗ ನಾವು ಮಾಡಬೇಕಾದದ್ದು ಮತ್ತು ಅಕ್ಕಪಕ್ಕದವರಿಗೆ ತಿಳುವಳಿಕೆ ಏನನ್ನು ಈ ಒಂದು ವಿಚಾರವನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಎಲ್ಲವೂ ಮೀರಿ ಹೋಗಿದೆ, ಇನ್ನೇನು ನನ್ನ ಕಡೆ ಆಗೋದೇ ಇಲ್ಲ, ಎಲ್ಲವೂ ಕಳೆದೋಯ್ತು. ಈಗ ನಾನು ತುಂಬ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದೆ, ಏನೋ ಒಂದು ಮನೆ ಇತ್ತು, ತೋಟ ಇತ್ತು. ಒಂದು ನಾನು ಉದಾಹರಣೆಯನ್ನು ನೋಡ್ತಾ ಇದ್ರು, ಕೇರಳದಲ್ಲಿ ಒಂದು ಒಂದು 6-7 ಎಕರೆ ಭತ್ತ ಬೆಳೆಯುವಂಥ ಗದ್ದೆ, ಅದ್ರ ಪಕ್ಕ ಒಂದು ಸಣ್ಣ ಗುಡ್ಡ. ಆ ಗುಡ್ಡ ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಕುಸೀತಂತೆ. ಆ ಕುಸಿದು ಆ ಗದ್ದೆ ಮೇಲೆ ಹಾಯ್ಕೊಂಡು ಹೋಯ್ತು. ಹೋದ ಮೇಲೆ ಬೆಳಗ್ಗೆ ಎದ್ದು ನೋಡು ಅಂದರೆ ಬೆಳಗ್ಗೆ ಅವ್ರಿಗೆ ಎಚ್ಚರ ಆಯಿತು. ಬಂದು ನೋಡಿದ್ರೆ ಇಲ್ಲಿ ಒಂದು ಗದ್ದೆ ಇತ್ತು ಅನ್ನುವಂತಹ ನಾಮೋ ನಿಶಾನ್ ಸಹ ಇಲ್ಲ. ಅದು ಸಂಪೂರ್ಣವಾಗಿ ಆ ಗುಡ್ಡ ಆ ಗದ್ದೆ ಮೇಲೆ ಕುಸಿದಿದೆ. ಅದನ್ನು ಮತ್ತೆ ತೆಗೆದು ಅದನ್ನು ಗದ್ದೆ ಮಾಡೋದಿದೆಯಲ್ಲ, ಅದು ಎಷ್ಟು ಕಷ್ಟದ ತ್ರಾಸದ ವಿಚಾರ. ಅವರೆಲ್ಲ ಬಹಳ ಅಳ್ತಾ ಇದ್ರು. ಅಂದರೆ ಈಗ ಅವ್ರು ಕಳ್ಕೊಂಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಸಮಯದಲ್ಲಿ ನಾವು ಅವರಿಗೆ ನಾವು ಗದ್ದೆ ಕೊಡಿಸ್ಕೊಡ್ತೀವಿ ಅನ್ನೋದು ತುಂಬ ಕಷ್ಟ, ಅದು ಇಂಪಾಸಿಬಲ್, ಅದು ನಮಗೆ ಸಾಧ್ಯ ಆಗಲ್ಲ, ಅದನ್ನು ಅವರೇ ಮಾಡ್ಕೋಬೇಕಾಗತ್ತೆ. ಆದರೆ ಅವರಿಗೆ ನಾವೇನು ಮಾನಸಿಕ ಸ್ಥೈರ್ಯ ತುಂಬಬಹುದು? ಇಂತಹ ಹಲವು ಉದಾಹರಣೆ ಇದೆ, ನಾನು ಒಂದೇ ಒಂದು ಉದಾಹರಣೆ ಹೇಳಿದೆ. ಇದು ಹಲವು, ಬರೀ ಆ ಗದ್ದೆ ಒಂದೇ ಅಲ್ಲ, ಈಗ ಕಳ್ಕೊಂಡವ್ರದ್ದು ಎಲ್ಲರದು ಅಷ್ಟೇ ಇದೇ ಕತೆ. ಪೂರ್ತಿ ಮನೆನೇ ಹೊಟ್ಟಾಗಿದೆ, ಅವ್ರು ಎಲ್ಲಿ ಇರಬೇಕು? ಈಗ ನಾವು ಒಂದು ಚೂರು ಮಳೆ ಬಂದ್ಬಿಟ್ರೆ ಅಯ್ಯೋ ಕೊಡೆಯಲ್ಲಿ ಅದಿಲ್ಲ ಅಂತ ಹುಡುಕ್ತೀವಿ, ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಸ್ಥಳ ಇಲ್ಲ. ಹಾಗಾಗಿ ಈಗ ನಾವು ಮಾಡಬೇಕಾಗಿದ್ದ ಏನು ಅಂದರೆ, ಇಮಿಡಿಯೇಟ್ಲಿ ಅವ್ರಿಗೆ ಈಗ ಬೇಕಾಗಿರೋದು ಹೊಟ್ಟೆಗೆ ಆಹಾರ. ಆ ಪ್ರಸಾದದ ವ್ಯವಸ್ಥೆಯನ್ನು ಗಂಜಿ ಕೇಂದ್ರದವ್ರು ಮಾಡಿದ್ರು ಕೂಡ ನಾವು ಕೂಡ ಅಲ್ಲಿ ಹೋಗಿ ಕೊಡ್ಬೋದು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಊಟದ ಮತ್ತೊಂದು ವಿಚಾರವನ್ನು ನೀವು ಆಲ್ರೆಡಿ ಬಹಳಷ್ಟು ಹೇಳಿದ್ದೀರಿ. ನಾನು ನೀವು ಏನನ್ನು ಹೇಳಬೇಕು ಹೇಳಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ನಾವು ಕಳ್ಕೊಂಡಿದ್ದೆಲ್ಲವೂ ಕಳ್ಕೊಂಡಾದ್ಮೇಲೆ ಆಶಾಭಾವನೆ ಅಂತೂ ಕಳ್ಕೊಳ್ಳಲೇಬಾರ್ದಲ್ವಾ? ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ನೋಡಿ, ಒಬ್ಬ ವ್ಯಕ್ತಿ ಆಶಾಭಾವನೆ ಆಶಾ ಕಿರಣವನ್ನ ಎಂದೂ ಕಳ್ಕೊಳ್ಬಾರ್ದು. ಒಂದು ಸಲ ನಿಮಗೆ ಡಿಪ್ರೆಷನ್ ಬಂತು ಅಂದ್ರೆ ಎಷ್ಟು ಎಲ್ಲ ಇದ್ರು ಕೂಡ ಸುಯಿಸೈಡ್ ಮಾಡ್ಕೊಂಡವ್ರನ್ನ ನೀವು ನೋಡಿದ್ರೆ, ನಾನು ಏನ್ ಹೇಳದಂತಂದ್ರೆ ಇದು ನಶ್ವರ, ಆದ್ರೆ ಆ ಭಗವಂತ ಕೊಟ್ಟಂತ ಈ ಶರೀರ ಕಾಯ ಪ್ರಸಾದ. ಈ ಕಾಯ ಪ್ರಸಾದವನ್ನ ನಾವು ಚೆನ್ನಾಗಿ ಕಾಯಕ ಮಾಡಿ, ಸತ್ಯ ಶುದ್ಧ ಕಾಯಕ ಮಾಡಿ ಹೋಗಿದ್ದೆಲ್ಲ ಮತ್ತೆ ಪಡಿಬುವಂತ ಶಕ್ತಿ ಈ ಶರೀರಕ್ಕಿದೆ. ಹಾಗಾಗಿ ಆ ಶರೀರದಲ್ಲಿರುವಂತಹ ಬುದ್ಧಿ ಮನಸ್ಸನ್ನ ಸ್ಥಿಮಿತವಾಗಿಟ್ಕೊಂಡು ನಮ್ಮ ಆತ್ಮಬಲವನ್ನು ಹೆಚ್ಚಿಸ್ಕೊಳ್ಳಕ್ಕೆ ದೇವ್ರ ಧ್ಯಾನ ಮಾಡಬೇಕು. ನಾವು ಯಾವಾಗ ಎಲ್ಲವೂ ಆ ಭಗವಂತನ ಇಚ್ಛೆ ಭಗವಂತನಿಂದ ಆಗ್ತಾ ಇದೆ ಅಂದ್ಕೊಂಡಾಗ ದುಃಖ ಆಗೋದಿಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಆ ಬೆಳೆನೂ ಅವಂದೇ ದಾನ, ನಮ್ಮದಲ್ಲ ಅದು. ಸುಳಿಯುವ ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ಯಗಳೇ ನೆಂಬೆ ರಾಮನಾಥ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತ ಎಲ್ಲವನ್ನೂ ಕೊಟ್ಟಾಗ ಹೋಯ್ತು ಅಂತ ದುಃಖ ಪಡಬೇಕಾಗಿಲ್ಲ, ಅದು ನಮ್ಮದಲ್ಲ. ಈಗ ಜೀವ ಇದೆಯಲ್ಲ, ಜೀವ ಇದ್ರೆ ಸಾಕು, ನಾನಿನ್ನ ಕಾಯಕ ಮಾಡಿ ಮತ್ತೆ ಅದನ್ನ ಸಂಪಾದಿಸ್ತೀನಿ, ಮತ್ತೆ ಮನೆ ಕಟ್ತೀನಿ, ಮತ್ತೆ ಇರ್ತೀನಿ ಅನ್ನೋ ಒಂದು ಭರವಸೆ ಅವ್ರಿಗೆ ಇರಬೇಕು. ಆ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ, ಆತ್ಮಬಲ, ಆತ್ಮವಿಶ್ವಾಸ ಇದ್ದಿದ್ದೇ ಆದರೆ ದುಃಖ ಆಗೋದಿಲ್ಲ. ಹಾಂ, ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅಕ್ಕ ಅವರು ಒಂದು ಬಹಳ ಒಳ್ಳೆ ವಿಚಾರವನ್ನು ಹೇಳಿದ್ದಾರೆ. ಈಗ ನಮ್ಮ ಮುಂದೆ ಒಂದು ವಸ್ತು ಕಳೆದು ಹೋಯಿತು ಅಂತ ಆದಾಗ ಅದೇ ವಸ್ತುಗೆ ನಾನು ಕಳೆದೋಯ್ತು ಅಂತ ಯೋಚನೆ ಮಾಡುವಕ್ಕೆ ಬದಲಾಗಿ ಇದು ನನ್ನದಾಗಿರಲಿಲ್ಲ, ನೆನ್ನೆವರೆಗೂ ಇದು ನನ್ನದಾಗಿತ್ತು, ಇವತ್ತಲ್ಲ, ಮತ್ತೆ ನಾಳೆನೂ ನನ್ನದಾಗಿರೋಲ್ಲ, ಬಹುಶಃ ಈಗಾಗಲೇ ನಂದು ಈಗಾಗಲೇ ನನ್ನ ಕೈ ಬಿಟ್ಟು ಹೋಗಿದೆ. ಅದನ್ನ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತು ಇವತ್ತಿನ ದಿನ ಏನ್ ಜಗತ್ತಿನ ನಿಯಮ ಅದು, ಅದನ್ನ ನಾವು ಬಹುಶಃ ಆ ಒಂದು ಧೈರ್ಯವನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಎಂತಹ ಕಷ್ಟವನ್ನು ಸಹ ನಾವು ಪರಿಹಾರ ಮಾಡಿಕೊಳ್ಳುವಂಥ ಆತ್ಮವಿಶ್ವಾಸವನ್ನು ನಾವೆಲ್ಲ ಬೆಳೆಸ್ಕೊಳ್ಬಹುದು ಅಂತ ನಾನಾದರೂ ಹೇಳೋದು. ಅಕ್ಕವರು ಬಹುಶಃ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಕೊನೆಯದಾಗಿ ಅತ್ಯಂತ ಸಂಕ್ಷಿಪ್ತವಾಗಿ ಒಂದೇ ಒಂದು ವಾಕ್ಯದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೋದಾ? ಕೊನೆಯ ಮಾತು ಹೇಳೋದ್ರ ಮೂಲಕ ಕೊನೆ ಮಾತು ಏನಂತಂದ್ರೆ, ಪ್ರವಾಹ ಬಂದಿದೆ, ಕೊಚ್ಚು ಹೋಗಿದೆ, ಆದರೆ ಈಗ ಉಳಿದವರಿಗೆ ಅವ್ರಿಗೆ ಪ್ರಾಣ ಭಯ ಇಲ್ಲದೇ ಇದ್ರೂ ಕೂಡ ರೋಗದ ಭಯ ಇದೆ, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತೆ. ಹಾಗಾಗಿ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕು. ಆಮೇಲೆ ಚುಚ್ಚುಮದ್ದುಗಳನ್ನ ಈ ಟೈಫಾಯ್ಡ್ಗೆ ಮತ್ತೆ ಮಿಕ್ಕಿದ್ದಕ್ಕೆಲ್ಲ
ಆಮೇಲೆ ಇಲಿಗಳು ಇದರಿಂದ ಬರುವಂಥ ಲೆಪ್ಟೋಪೈರೋಸಿಸ್ ಅಂತ ಇರುತ್ತೆ, ಅಂಥ ಕಾಯಿಲೆ ಬರಬಾರ್ದು ಅಂತ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು. ಅದಲ್ಲದೆ ವೈದ್ಯರು ಮಾನಸಿಕ ತಜ್ಞರ ತಂಡಗಳು ಹೋಗಿ ಅವರಿಗೆ ಧೈರ್ಯ ಕೊಡಬೇಕು. ಅದಕ್ಕಿಂತ ಮುಖ್ಯವಾಗಿ ಮಠಾಧೀಶರು, ಮಠದಲ್ಲಿರೋರು ಅವ್ರಿಗೆಲ್ರಿಗೂ ದಾಸೋಹ ಮಾಡಿ ಅವ್ರಿಗೊಂದು ಬದುಕು ಬರೋವರೆಗೂ ಅವ್ರಿಗೆ ಪ್ರತಿನಿತ್ಯ ಧ್ಯಾನ ಮತ್ತು ಶಿವಪೂಜೆ ಜೊತೆಗೆ ಭಜನೆ ಮಾಡಿಸ್ಬಿಟ್ಟು ಇನ್ನೊಂದು ಒಂದು ಧೈರ್ಯವನ್ನ ತುಂಬುವಂತ. ಮತ್ತೆ ನಮ್ಮ ಭಕ್ತರು ಮಠಗಳಿಗೆ ಯಥೇಚ್ಛವಾಗಿ ದಾನ ಸಹ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಮಠಗಳು ಮುಂದೆ ಬಂದು ಮತ್ತೆ ಅದನ್ನ ದಯಮಾಡಿ ಕೊಡ್ಬೇಕು ಕೆರೆಗೆ ಚೆಲ್ಲಿ, ಯಾಕಂದ್ರೆ ಭಕ್ತರಿಲ್ಲದೆ ಮಠ ಇಲ್ಲ. ಸೊ ಈ ಸಮಯದಲ್ಲಿ ನಿಮ್ಮಂತ ಭಕ್ತರಿಂದಾನೇ ಮಠ ನಡೀತಾ ಇತ್ತು, ಈಗ ನೀವು ಮಠದಿಂದ ನಮ್ಮ ಭಕ್ತರಿಗೆ ಕೊಡುವಂತಹ ಒಂದು ಒಳ್ಳೆಯ ಅವಕಾಶ ಬಂದಿದೆ. ದಯಮಾಡಿ ಮಠಾಧೀಶರು ಹಲವಾರು ಮಠಗಳು ಒಂದಷ್ಟು ಯಥೇಚ್ಛವಾಗಿ ದಾನವನ್ನ ನೀಡಲಿ ಅಂತ ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಬಹಳ ಒಳ್ಳೆ ವಿಚಾರವನ್ನು ಇದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳಕ್ಕ. ಥ್ಯಾಂಕ್ ಯು ಸೋ ಮಚ್. ಶರಣ್ಯ ಶರಣಾರ್ಥಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣ್ಯ ಶರಣಾರ್ಥಿ. ಬಸವ